ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಧುರ ಮಂಗರಪ್ಪ ಅವರಿಗೆ ಮತ್ತು ಪತ್ರಿಕಾಗೋಷ್ಠಿಗೆ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ 2018 ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳಾದ ಅಭ್ಯರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬರಲಿ ಸುಭಾಷ್ ಕಲೆಭಾಗವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಿಜಯಪುರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೇವೇಂದ್ರ ಕುಶಿಯವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸೇವಾದಳದ ಮಹಿಳಾ ಅಧ್ಯಕ್ಷರಾದ ರಾಜೇಶ್ವರಿ ಸೊಳಿಕೆಯವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ವೈದ್ಯನಾಥ್ ತಪ್ಪೂರ್ ಮಠದವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಓಬಿಸಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಗುರುಣಗೌಡ ಪಾಟೀಲ್ರವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪಕ್ಷದ ಮುಖಂಡರಾದ ಚಂದ್ರು ಅವರು ಕೂಡ ಬೆಂಗಳೂರಿನಿಂದ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಿಎಂ ಚವಾಣ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಾನು ಸಾಹೇಬೋಳ ಅಗ್ರಹಾರಂತ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ನ ಬೆಂಗಳೂರು ವರ್ಗದ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ನನಗೆ ಏನು ಒಂದು ಸ್ಥಾನಮಾನ ಕೊಟ್ಟ ಮೇಲೆ ಬಿಜಾಪುರದಲ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ತಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆಯಲ್ಲಿ ಫಸ್ಟ್ ಟೈಮು. ಇದಕ್ಕಿಂತ ಮುಂಚೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಒಂದೆರಡು ಕಾರ್ಯಕ್ರಮ ಮಾಡಿದ್ದೀನಿ ಯುವಚೇತನ ಅಂತೇಳಿ. ಅವಾಗ ನನಗೆ ಅನಿಸುತ್ತೆ ಯತ್ನಾಳವರು ಕೂಡ ನಮ್ಮ ಪಕ್ಷದಲ್ಲಿ ಇದ್ದರು, ಅವರು ಸೆಕ್ರೆಟರಿ ಜನರಲ್ ಆಗಿದ್ದರು. ಅವರ ಒಂದು ನೇತೃತ್ವದಲ್ಲಿ ಈ ಕಡೆ ಪಕ್ಷದಲ್ಲಿ ಬಂದಿದ್ದು ಸುಮ್ಮನೆ ನೆನಪು ಒಂದು ಕಡೆಗೆ. ಅದಕ್ಕಿಂತ ಪೂರ್ವಕವಾಗಿ ನಾನು ಮಾತಾಡೋಕ್ಕಿಂತ ಮುಂಚೆ ಎಂ ಬಿ ಪಾಟೀಲ್ರ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಎಂ ಬಿ ಪಾಟೀಲ್ರು ಇವತ್ತು ಎಲ್ಲ ಮುಖಂಡರು ಎಂ ಬಿ ಪಾಟೀಲ್ರಿರ್ಬೋದು, ಈ ಕಡೆ ಭಾಗದ ಮುಖಂಡರು ಎಲ್ಲ ಚಿಕ್ಕೋಡಿಯಲ್ಲಿದ್ದಾರೆ. ಚಿಕ್ಕೋಡಿ ಭಾಗದಲ್ಲಿ ನಮ್ಮ ಬಸ್ ಯಾತ್ರೆ ಶುರುವಾಗೋದ್ರಿಂದ, ಆದರೆ ಇವತ್ತು ಫಿಕ್ಸ್ ಆಗೋಗ್ಬಿಟ್ಟಿತ್ತು ನನ್ನ ಕಾರ್ಯಕ್ರಮ. ನಿನ್ನೆ ನಾನು ಬೀದರ್ನು ಮತ್ತು ಗುಲ್ಬರ್ಗ ಮುಗಿಸ್ಕೊಂಡು ಬಂದೆ, ಇವತ್ತು ಇಲ್ಲಿ ಮುಗಿಸಿ ಬಾಗಲಕೋಟೆ ಮುಗಿಸಿ ಒಂದು ಚಿಕ್ಕ ಆಫೀಸ್ ಬೇರೆ ಮೀಟಿಂಗು ನಾಳೆ ಬಾದಾಮಿಯಲ್ಲಿ, ಸಾಯಂಕಾಲ ಬಾದಾಮಿಯಲ್ಲಿದೆ, ಅದು ಮುಗಿಸ್ಕೊಂಡು ನಾಳೆ ಹೊಸಪೇಟೆ ಮತ್ತು ಕೊಪ್ಪಳ ಮಾಡಬೇಕು ಅಂತೇಳಿ. ಇದನ್ನು ಯಾಕೆ ಹೇಳ್ತೀನಿ ಅಂತೇಳಿ, ಒಂದು ಭಾಗದಲ್ಲಿ ಎಂ ಬಿ ಪಾಟೀಲ್ ನಾನು ಮುಗಿಸ್ಕೊಳ್ಬೇಕಾಗ್ತ ಭಾಳ ಅತಿ ಚಿಕ್ಕ ವಯಸ್ಸಲ್ಲಿ ಶಾಸಕರ ಅವ್ರ ತಂದೆಯವರು ಅಗಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಂದೆ ಬಂಗಾರಪ್ಪಜಿಯವರು ಮುಖ್ಯಮಂತ್ರಿ ಆಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ತಂದೆಯವರೇ ಇಲ್ಲ ಇಲ್ಲ ಎಂ ಬಿ ಪಾಟೀಲ್ ಅವ್ರಿಗೇನೆ ಯೂತ್ರಿದ್ದಾರೆ, ಅವರಿಗೆ ಅವಕಾಶ ಕೊಡಿ ಅಂಥೇಳಿ ಆ ಟೈಮಲ್ಲಿ. ಇವತ್ತು ಕೂಡ ಎಂ ಬಿ ಪಾಟೀಲ್ ಯಾವತ್ತೂ ನೆನಪು ಮಾಡ್ತಿದ್ದಾರೆ. ನನಗೆ ಸ್ವಲ್ಪ ಯಾಕೆ ನೆನಪು ಅಂತ ಹೇಳಿದರೆ, ಅವಾಗೆಲ್ಲ ನಾವು ರಾಜಕಾರಣಕ್ಕೆ ಮುಂದೆ ಬರ್ತಾ ಇರಲಿಲ್ಲ, ಆದರೆ ಬೈ ಎಲೆಕ್ಷನಲ್ಲಿ ನನಗೆ ಜವಾಬ್ದಾರಿಯನ್ನು ಬೆಂಗಳೂರಿಂದ ಕೆಲವು ಚಿಕ್ಕ ಜವಾಬ್ದಾರಿಯನ್ನು ನಮ್ಮ ತಂದೆಯವರು ಕೊಟ್ಟಿದ್ದರು. ಸ್ವಲ್ಪ ನೋಡಿ ಈ ಕಡೆಗೆ ಧರ್ಮ್ ಸಿಂಗ್ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳ ಹಿರಿಯರು ಅವರು ಇನ್ಚಾರ್ಜ್ ಕೊಟ್ಟಿದ್ದರು, ಅದು ಸ್ವಲ್ಪ ನೆನಪು, ಅದನ್ನು ಹೇಳಬೇಕು ಅಂಥೇಳಿ. ಯಾಕೆಂದರೆ ನಾನು ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ನಮ್ಮ ತಂದೆಯವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಸ್ವಲ್ಪ ಚಿಕ್ಕ ಕೆಲಸ ಅವಾಗ ಆ ಸಂದರ್ಭದಲ್ಲಿ ಇಲ್ಲಿ ಬರದೇ ಮಾಡಿರ್ತಕ್ಕಂಥದ್ದು ನನಗೆ ನೆನಪು. ಇವತ್ತು ತಮ್ಮಲ್ಲಿ ಹಂಚಿಕೊಳ್ಳೋಕ್ಕೆ ಒಂದು ನೆನಪಾಯಿತು. ಈಗ ನಾನು ಯಾವತ್ತೂ ಕೂಡ ನಮ್ಮ ತಂದೆ ಬಂಗಾರಪ್ಪಜಿಯವ್ರ ಜೊತೆಗೆ ಅವ್ರು ಎಲ್ಲೇ ಪಕ್ಷಕ್ಕೆ ಹೋದ್ರು ಕೂಡ ನಾನು ಯಾವತ್ತೂ ಕೂಡ ಹೋಗಿ ಬಂದಿರ್ತಕ್ಕಂಥ ನನಗೆ ಗೊತ್ತಿದೆ. ತಂದೆಯವ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಬಿ ಜೆ ಪಿಗೆ ಹೋಗಿದ್ದರು ಮತ್ತು ಕಾಂಗ್ರೆಸ್ಸಲ್ಲಿದ್ದರು ಮತ್ತು ಕೆ ಸಿ ಪಿ ಕೆ ಪಿ ಸಮಾಜವಾದ ಪಾರ್ಟಿ ಇದೆಲ್ಲ ಕಟ್ಟಿದ್ರು. ಅದಾದಮೇಲೆ ಅವ್ರ ಕೊನೆ ದಿನಗಳಲ್ಲಿ ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು. ಆ ಸಂದರ್ಭದಲ್ಲಿ ಅವ್ರನ್ನ ಕಳ್ಕೊಂಡ್ವಿ ನಾವೆಲ್ಲ. ಅದಾಗಿ ಒಂದು 11-12 ವರ್ಷ ಆದಮೇಲೆ ನಾನು ಕೂಡ ವೈಯಕ್ತಿಕವಾಗಿ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗಿತ್ತು. ಅದು ಇಲ್ಲ ಪಕ್ಷದ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಬಂಗಾರಪ್ಪ ಪಕ್ಷದಲ್ಲಿ ಇದ್ದದ್ದು, ನಾನು ಬೇರೆ ಪಾರ್ಟಿ ಸೀಮಿತವಾಗಿ ಯಾವತ್ತಿಲ್ಲ. ನಮ್ಮ ತಂದೆ ಒಂದು ಹಿಂದೆ ಹೋಗಿದ್ದೆ. ನಾನು ವೈಯಕ್ತಿಕವಾಗಿ ಒಂದು ಪಕ್ಷವನ್ನು ಸೇರ್ತಕ್ಕಂಥದ್ದು ಒಂದು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ 2021 ಹುಬ್ಳಿಯಲ್ಲಿ ನಾನು ಜಾಯ್ನ್ ಆದೆ. ಆ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಕೂಡ ಇದ್ದರು, ಸುರ್ಜೇವಾಲ ಸಾಹೇಬ್ ಇದ್ದರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಎಲ್ಲ ಸೇರಿ 2021 ಕೋವಿಡ್ ಸಂದರ್ಭ ಅದಾದ ಮೇಲೆ ನನಗೆ ಓ ಬಿ ಸಿ ಅಧ್ಯಕ್ಷ ಸ್ಥಾನವನ್ನು ತಗೊಳ್ಳಿ ಅಂತ ಹೇಳಿದರು. ಆದರೆ ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಸ್ಥಾನವನ್ನು ತಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಹೊಸದಾಗಿ ಪಕ್ಷಕ್ಕೆ ಬಂದಿದ್ದೆ, ಬಂದ ತಕ್ಷಣ ಬಂಗಾರಪ್ಪಜಿಯವರ ಮಕ್ಕಳು
ಒಂದೇ ಸಿಟಿಗೆ ತಗೊಂಡ್ಬಿಟ್ರು ಅಂತೇಳಿ ಅಪಾದನೆ ಬರೋದು ಬೇಡ. ಮತ್ತು ಪಕ್ಷದೊಳಗೆ ನಿಂತಲ್ಸೊಂಡು ದುಡ್ದಿರ್ತಾರೆ, ಅವ್ರಿಗೆ ಕೊಡಿ ಅಂತೇಳಿ ನಾನು ಬೇರೆ ಏನಾದ್ರು ಕೊಡಿ, ಇಲ್ಲ ಕಾರ್ಯಕರ್ತನಾಗೆ ನಾನು ನಿಲ್ತೀನಿ ಅಂತ ಹೇಳಿದ್ದೆ. ಆದರೆ ಒಂದು ವರ್ಷ ನಾನು ತಗೊಳ್ಳಿಲ್ಲ. ಆದರೆ ಅಷ್ಟರೊಳಗೇ ನನಗೆ ಪಕ್ಷದಲ್ಲಿ ಅದನ್ನು ಒಂದು ಜವಾಬ್ದಾರಿ ತಗೊಳ್ಳಬೇಕು ಅಂತೇಳಿ ರಾಜ್ಯದ ಉಪಾಧ್ಯಕ್ಷರಾಗಿ ನನ್ನನ್ನು ಇವತ್ತು ಕೂಡ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ಉಸ್ತುವಾರಿ ಮಂಗಳೂರು ಕೊಟ್ಟಿದ್ದಾರೆ ನನಗೆ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು ಕೂಡ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ 2023 ಪ್ರಣಾಳಿಕೆ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಪರಮೇಶ್ವರ್ ಅವರು ಇದ್ದಾರೆ. ಈಗ ಅದ್ರ ಕೆಲಸನೂ ಕೂಡ ನಡೀತಾ ಇದೆ. ಯಾಕಂದರೆ 2023 ನಾವು ಚುನಾವಣೆ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಈ ಏನು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ರೆಡಿ ಮಾಡಬೇಕು, ಆ ಕಮಿಟಿಯಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದೆ. ಇಬ್ಬರೇ ಇರೋದು ಉಪಾಧ್ಯಕ್ಷರು, ಒಂದು ನಾನು, ಇನ್ನೊಬ್ಬರು ಪ್ರೊಫೆಸರ್ ರಾಧಾಕೃಷ್ಣ ಅಂತ ಹೇಳಿ ಇದ್ದಾರೆ, ಅವರೆಲ್ಲ ಮುಂಚೆ ಎಲ್ಲ ಕೆಲಸ ಮಾಡಿದ್ದಾರೆ. ನಾವಿಬ್ಬರನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಅದಾದ ಮೇಲೆ ಭಾರತ್ ಜೋಡೋ ಪೂರ್ವಕವಾಗಿ ಭಾರತ್ ಜೋಡೋ ಸಂದರ್ಭದಲ್ಲೇ ಸನ್ಮಾನ್ಯ ಸುರ್ಜೇವಾಲ್ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ರು ಎಲ್ಲ ಕರೆದಿಲ್ಲ. ಮತ್ತು ಚುನಾವಣೆಯನ್ನು ಬರ್ತಾ ಇದೆ, ದಯವಿಟ್ಟು ನೀವು ಓ ಬಿ ಸಿಯನ್ನು ತಗೊಳ್ಳಿ, ಅದನ್ನು ಸ್ವಲ್ಪ ನೀವು ತೊಗೊಂಡ್ರೆ ಚೆನ್ನಾಗಿರ್ತದೆ, ಅದು ಪಕ್ಷಕ್ಕೆ ಎಷ್ಟು ಒಳ್ಳೆಯದಾಗ್ತದೆ, ನಿಮ್ಮ ಒಂದು ಬೆಳವಣಿಗೆ ಕೂಡ ಒಳ್ಳೆಯ ಆಗ್ತದೆ ಅಂತ ಅಂದಮೇಲೆ ಒಂದು ವರ್ಷ ಆಯಿತು. ಒಂದು ವರ್ಷ ಆದಮೇಲೆ ನಾನು ಅಂದ್ಕೊಂಡೆ ಈ ಸಂದರ್ಭದಲ್ಲಿ ನನಗೂ ಬೆಳೀಲಿಕ್ಕೆ ಒಂದು ಪಕ್ಷ ಅವಕಾಶವನ್ನು ಕೂಡ ಕೊಡ್ತಾ ಇದೆ. ಮತ್ತು ನನಗೆ ಮೋಸ್ಟ್ಲಿ ಅಧಿಕಾರ ಬಂದಿದೆ ಅಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಒಂದು ಹೆಸರನ್ನು ಕೂಡ ಅಂತ ಹೇಳಿದ್ರೆ ತಪ್ಪಾಗಲಾರ್ದ. ಅವರ ಅಭಿಮಾನಿಗಳನ್ನ ಒಂದು ಸಂಘಟನೆ ಮಾಡಿ ತಗೊಂಡು ಹೋಗ್ತಕ್ಕಂಥದ್ದು ಮತ್ತು ಪಕ್ಷಕ್ಕೂ ಬಲ ಬರುತ್ತೆ ಅಂತೇಳಿ ನಾನು ಕೇಳಿದ್ರು. ಅದಾದಮೇಲೆ ಇವತ್ತು ಈ ಕಾರ್ಯಕ್ರಮ 25ನೇ ಜಿಲ್ಲಾ ಪ್ರವಾಸ, ಅಂದರೆ ಇಡೀ ರಾಜ್ಯವನ್ನು ನನಗೆ ಮೂರು ಹಂತ ಕೊಟ್ಟಿದ್ದಾರೆ. ಆ ಮೂರು ಹಂತನೂ ನಾನು ತಮ್ಮಲ್ಲಿ ಹಂಚಿಕೊಳ್ತೀನಿ. ಒಂದು ಆಫೀಸ್ ಬೇರರ್ಸ್ ಮಾಡ್ತಕ್ಕಂಥದ್ದು, ಒಂದು ಜಿಲ್ಲಾ ಕಾನ್ಫರೆನ್ಸಸ್ಸು, ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾನ್ಫರೆನ್ಸ್. ಆದರೆ ನಾನು ಇವತ್ತು ಬಂದಿರತಕ್ಕಂಥದ್ದು ವಿಚಾರಗಳನ್ನು, ಯಾಕೆಂದರೆ ಏನಾಗ್ತದೆ, ನಾನು ಓ ಬಿ ಸಿ ಅಧ್ಯಕ್ಷ ಆದಮೇಲೆ ಎಲ್ಲ ಜಿಲ್ಲೆಗೂ ನಾನು ವೈಯಕ್ತಿಕವಾಗಿ ಯಾಕೆ ಭೇಟಿ ಮಾಡ್ತಾ ಇದ್ದೀನಿ ಅಂದರೆ, ಏನಾಯಿತು, ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಆಫೀಸ್ ಬೇರರ್ಸ್ನ ಮಾಡಿ ಕೊಟ್ಟುಬಿಡ್ತೀವಿ, ಇಲ್ಲಿ ಜಿಲ್ಲಾ ಅಧ್ಯಕ್ಷರಿಗಾಗಲಿ ಇಲ್ಲಿರ್ತಕ್ಕಂಥ ಮುಖಂಡರು ಒಂದು ಪರಿಗಣನೆ ತಗೊಳ್ಳೋದಿಲ್ಲ. ಅದಾಗಿದೆ, ಮಿಸ್ಟೇಕ್ ಆಗ್ತಾವೆ ಕೆಲವು ಸರ್ತಿ. ಅದು ಆಗದೇ ಇರತಕ್ಕಂಥ ರೀತಿಯಲ್ಲಿ ಚುನಾವಣೆನೂ ಭಾಳ ಹತ್ತಿರ ಬಂದಿರೋದ್ರಿಂದ, ಈಗ ಲಾಸ್ಟ್ ಟೈಮ್ ಪಾಪ ತಮ್ಮ ಹೆಸರು ಅಬ್ದುಲ್ ಅವರು ನಿಂತಿದ್ರು, ನಾನು ಯಾರಿಗೋ ಒಬ್ರಿಗೆ ಮಾಡಿದರೆ ಅವ್ರು ಬಂದು ಇವ್ರ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡ್ತಿರ್ತಾರೆ. ಹಾಗೆ ಎಲ್ಲ ಕಡೆನೂ ಆಗಿಲ್ಲ, ಕೆಲವು ಕಡೆಗೆ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಆಗ್ತದೆ. ಈ ಥರ ತೊಂದರೆಗಳು ನಮಗೆ ನಮ್ಮಿಂದಲೇ ಆಗಬಾರ್ದು ಅಂತಕ್ಕಂಥ ನಿಟ್ಟಲ್ಲಿ ಆಮೇಲೆ ಒಂದು ತಿಳ್ಕೊಳ್ಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಬ್ಯಾಕ್ ಬೋನ್ ಓ ಬಿ ಸಿ ಅನ್ನೋದು ಏನಿದೆ, ಇಡೀ ರಾಜ್ಯದಲ್ಲಿ 55%, ಕೆಲವು ಕಡೆ ಜಿಲ್ಲೆಯಲ್ಲಿ ಒಂದೊಂದು ಕ್ಷೇತ್ರದೊಳಗೆ 60-65% ಇರುತ್ತೆ, ಕೆಲವು ಕಡೆಗೆ 50% ಇರುತ್ತೆ. ಆದರೆ 55% ಮತದಾರರು ಇವತ್ತು ಏನಾದ್ರು ಹೋಗಿ ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕನಿಷ್ಠ 55% ಆವರೇಜ್ ಹಿಂದುಳಿದ ವರ್ಗದವರು ಇರ್ತಾರೆ. ಅದರೊಳಗೆ 186 ಚಿಲ್ಡ್ರೆ ಸಮಾಜಗಳ ಜಾತಿ ವರ್ಗದವರು ಇರ್ತಾರೆ. ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾವತ್ತೂ ಕೂಡ 100 ಓ ಬಿ ಸಿ ವೋಟ್ ಆದರೆ ಮುಂಚೆ ಎಲ್ಲ ಒಂದು 80-85% ವರ್ಗೂ ಕಾಂಗ್ರೆಸ್ಸಿಗೆ ಬೀಳೋದು, ಒಂದು 5-10% ವ್ಯತ್ಯಾಸ ಆಗಿರ್ಬೋದು. ಇವಾಗ ಇತ್ತೀಚಿನ ದಿನಗಳಲ್ಲಿ ಕಾಡ ಬೇಕಾದಷ್ಟು ಇರ್ತವೆ, ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಅಜೆಂಡಾ ಏನು ಅಂತ ಹೇಳಿದರೆ ಅದನ್ನು ವಾಪಸ್ ತರಬೇಕಾಗ್ತದೆ. ಅದು ಚಿಕ್ಕ ಸಮಾಜ ಇರ್ಬೋದು, ದೊಡ್ಡ ಸಮಾಜ ಇರ್ಬೋದು, ಎಲ್ಲದೂ ಕೂಡ. ಅದರಲ್ಲೂ ವಿಶೇಷವಾಗಿ ನಮಗೇನಾಗ್ತದೆ, ಈ ದೊಡ್ಡ ಸಮಾಜ ಇರ್ತದೆ, ಆ ದೊಡ್ಡ ಸಮಾಜದವರು ಶಾಸಕರಾಗ್ಬಿಡ್ತಾರೆ, ಇಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ಸಮಾಜ ಒಂದೊಂದು ಕ್ಷೇತ್ರದೊಳಗೆ, ಈ ಎಮ್ ಬಿ ಸಿಸ್ ಅಂತ ಹೇಳಿ ಕರಿತೀವಿ ಅಂದರೆ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ನ, ಒಂದೊಂದು ಕ್ಷೇತ್ರದೊಳಗೆ 500-1,000 ಇರ್ತಾರೆ. ಅವ್ರಿಗೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆದರೆ ಅವ್ರ ಮುಂಚೂಣಿಯಲ್ಲಿ ನಾವು ತರಲಿಲ್ಲ ಅಂದ್ರೆ ಕಷ್ಟದ ಅವ್ರಿಗೇನು ಅಧಿಕಾರ ಕೊಡೋಕ್ಕಾಗಲ್ಲ. ಪಾಪ ಗ್ರಾಮ ಪಂಚಾಯತಿಯಲ್ಲೂ ಕೆಲವು ಸತಿ ಅರ್ಜಿ ಹಾಕಿ ಗೆಲ್ಲೋದಕ್ಕೆ ತೊಂದರೆ ಆಗ್ಬೋದು. ಆದರೆ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಅವ್ರನ್ನು ಮುಂಚೂಣಿಗೆ ತರಲಿಲ್ಲ ಅಂತ ಹೇಳಿದರೆ ಒಂದೊಂದು ಕ್ಷೇತ್ರದಲ್ಲಿ ಇಂಥವೇ ಒಂದು 5-7,000 ಓಟ್ಗಳಿರ್ತಾವೆ. ಮೋಸ್ಟ್ಲಿ ಈ ಕ್ಷೇತ್ರದಲ್ಲಿ ಇರ್ಬೋದು ಒಂದು 500-1,000 ಓಟ್ ಇರುತ್ತೆ, ಏ ಪರವಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ನನ್ನ ಅಜೆಂಡಾ ಏನು ಅಂತ ಹೇಳಿದರೆ ಅತಿ ಚಿಕ್ಕ ಸಮಾಜನೂ ಕೂಡ ರಾಜಕೀಯವಾಗಿ ಮುಂಚೂಣಿಯಲ್ಲಿ ತರ್ತಕ್ಕಂಥದ್ದು ಒಂದು ಹಂತ ಆದರೆ ಅವ್ರಿಗೆ ವಿಶ್ವಾಸವನ್ನು ನಾನು ಕೊಡ್ತಕ್ಕಂಥದ್ದು. ಅದೇ ಮುಖಂಡರಿಗೆ ನಿಮ್ಮ ಹತ್ರ ಮಾತಾಡಾದಮೇಲೆ ನಾನು ಅವ್ರ ಜೊತೆಗೆ ಚರ್ಚೆ ಮಾಡೋದು ಏನು ಅಂತ ಹೇಳಿದರೆ ಅವರಿಗೆ ಸ್ಥಾನಮಾನ ಪಕ್ಷದಲ್ಲಿ ಕೊಡಬೇಕಾಗುತ್ತೆ, ಹುದ್ದೆಗಳನ್ನು ಕೊಡಬೇಕಾಗುತ್ತೆ. ನಾಳೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಶ್ವಾಸ ನಮಗಂತೂ ಇದೆ. ಬಂದಾಗ ಅವ್ರನ್ನ ಬರೀ ಪಕ್ಷಕ್ಕೆ ಉಪಯೋಗ ಅಲ್ಲ, ಅಧಿಕಾರದಲ್ಲೂ ಕೂಡ ಅವ್ರು ಪಾಲ್ದಾರ ಆಗಬೇಕು. ಒಂದ್ಸತಿ ಮಾತು ಕೊಟ್ಟ ಮೇಲೆ ಅದನ್ನು ನೆಡ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ನನಗೂ ಇದೆ. ಅದನ್ನು ವೈಯಕ್ತಿಕವಾಗಿ ನಾನೇ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ವಿಶ್ವಾಸವನ್ನು ತಗೊಂಡು
ಆ ಸಮಾಜದ ಒಂದು ವಿಶ್ವಾಸವನ್ನು ಪಾರಂಪರಿಕವಾಗಿ ಇದ್ರೂ ಇಲ್ಲೂ ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ನಮ್ಮ ಸಹಕಾರವನ್ನು ನಮ್ಮ ಸಹಕಾರವನ್ನು ತಗೊಳ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಇಲ್ಲೇ ಬಂದು ಮಾಡಬೇಕಂತ ಹೇಳಿ, ಇಲ್ಲಾಂದ್ರೆ ಬೆಂಗಳೂರಲ್ಲಿ ಕೂತ್ಕೊಳ್ತೀವಿ. ಇನ್ ಸ್ಟೇಟ್ ಆಫೀಸ್ ಬೇರೆಸ್ ಆಲ್ಸೋ ನಾವು ಬೆಂಗಳೂರಿಂದ ಮಾಡೋದಿಲ್ಲ, ಇಲ್ಲೇ ಅವ್ರದ್ದೆಲ್ಲ ಸಜೆಷನ್ಸ್ ತಗೊಂಡು ಇಲ್ಲಿರ್ತಕ್ಕಂಥ ಹಿರಿಯರು, ಮಾಜಿ ಸಚಿವರು, ಶಾಸಕ ಮಿತ್ರರು ಇರ್ಬೋದು, ಅವರಿಗೆಲ್ಲರಿಗೂ ಈ ಕಡೆ ವಿಶ್ವಾಸವನ್ನು ತಗೊಂಡು ಅವರಿಗೆ ಹುದ್ದೆಯನ್ನು ಕೊಡ್ತಕ್ಕಂಥದ್ದನ್ನು ಮತ್ತು ಅವರಿಗೆ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಇವತ್ತು ನಾವು ಮಾಡೋದು. ಪ್ಲಸ್ ಬ್ಲಾಕ್ ಪದಾಧಿಕಾರಿಗಳು ಅಷ್ಟೇ, ಮತ್ತು ಸ್ಟೇಟ್ ಜಿಲ್ಲಾ ಪದಾಧಿಕಾರಿಗಳು ಕೂಡ ಇದನ್ನು ಒಂದು ಹಂತದೊಳಗೆ ಇವತ್ತು ಮಾಡಿ ಫೆಬ್ರವರಿ ಒಳಗೆ ಜಿಲ್ಲಾ ಸಮಾವೇಶಗಳನ್ನು ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕಂಪಲ್ಸರಿ ಒಂದು, ಏಕೆಂದರೆ ಇಲ್ಲಿ 8 ಕ್ಷೇತ್ರ ಬರುತ್ತೆ, ಬೆಳಗಾಮಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರೋದ್ರಿಂದ ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಅವ್ರು ಚೂಸ್ ಮಾಡಿ ಅದನ್ನು ಇವತ್ತು ಚರ್ಚೆ ಮಾಡಿ ಒಂದು ಜಿಲ್ಲಾ ಸಮಾವೇಶವನ್ನು, ಹಿಂದುಳಿದ ಜಿಲ್ಲಾ ಸಮಾವೇಶವನ್ನು ನಾವು ಮಾಡ್ತೀವಿ. ಆ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಬರೋದಿಲ್ಲ, ಯಾಕಂದರೆ ಅವ್ರು ಇವತ್ತಿನ ಬಸ್ ಯಾತ್ರೆ ಕೊಡ್ತಾರೆ, ಯಾಕೆಂದರೆ ಅವ್ರು ಅವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನನಗೊಂದು ಅಜೆಂಡಾ ಕೊಟ್ಟುಬಿಟ್ಟಿದ್ದಾರೆ, ಯು ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಸೋ ಮಚ್ ಆಫ್ ಪರ್ಸೆಂಟೇಜ್ ಓವರ್, ದಟ್ ಈಸ್ ಯುವರ್ ಡ್ಯೂಟಿ. ಅಂದರೆ ಇಷ್ಟು ಪರ್ಸೆಂಟ್ ನೀವು ತರಬೇಕು, ಅದನ್ನು ನನಗೆ ಟಾರ್ಗೆಟ್ ಹಾಕಿದ್ರೆ, ಟಾರ್ಗೆಟಿಗೆ ನನಗೊಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ, ನೀವು ಈ ಥರ ಕೆಲಸ ಮಾಡಿದರೆ ಆಗ್ತದೆ ಅಂತ ಹೇಳಿ ಅದನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ನಿನ್ನೆ ಬೀದರ್ ಗುಲ್ಬರ್ಗ, ಅಲ್ಲಿಗೆ ಇವತ್ತು 25 ಜಿಲ್ಲೆಗಳಲ್ಲಿ, ನಾಳೆ ಸಾಯಂಕಾಲದೊಳಗೆ ಒಂದು 28 ಜಿಲ್ಲೆ ಮುಗಿಸಿದ್ರೆ ಇನ್ನೊಂದು 4-5 ಜಿಲ್ಲೆ ಉಳಿತದೆ. ಅದು ಬೆಂಗಳೂರು ಸುತ್ತಮುತ್ತ ಮತ್ತು ಶಿವಮೊಗ್ಗದಲ್ಲಿ ಹತ್ತಿರ ಒಂದು ಜಿಲ್ಲೆ, ಒಂದು ಶಿವಮೊಗ್ಗ, ನಾನು ಶಿವಮೊಗ್ಗನೇ ಲಾಸ್ಟ್ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಇಡೀ ಪ್ರವಾಸ ಒಂದು ರೌಂಡ್ ಪ್ರವಾಸ ಮುಗಿದು ಅದಾದ ಮೇಲೆ ಜಿಲ್ಲಾ ಸಮಾವೇಶಗಳನ್ನು ಇಡೀ ರಾಜ್ಯದಲ್ಲಿ ಮಾಡಿ ಮೂರನೇ ಹಂತ ಏನು ಅಂತ ಹೇಳಿದರೆ ಲಾಸ್ಟು ಒಂದು ಭಾಳ ದೊಡ್ಡ ಮಟ್ಟದೊಳಗೆ ಸ್ಟೇಟ್ ಸಮಾವೇಶ. ಮೊನ್ನೆ ತಮಗೆ ಗೊತ್ತಿದೆ ಚಿತ್ರದುರ್ಗದಲ್ಲಿ SC ST ಸಮಾವೇಶವನ್ನು ಮಾಡ್ತೀವಿ, ಭಾಳ ಅದ್ಭುತವಾಗಿತ್ತು. ಆದರೆ ಚುನಾವಣೆ ಪೂರ್ವಕವಾಗಿ ಕೊನೆ ಸಮಾವೇಶ ಯಾವುದು ಅಂತ ಹೇಳಿದರೆ ಅದು OBC ಸಮಾವೇಶ, ಹಿಂದುಳಿದ ಸವರ್ಗದ ಸಮಾವೇಶ, ಲಕ್ಷಾಂತರ ಜನರು ಸೇರಿಸಿ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರು ವೈಯಕ್ತಿಕವಾಗಿ ನಾನೇ ಬರ್ತೀನಿ ಅಂತ ಹೇಳಿದ್ರಿಂದ ಅವ್ರು ಇರ್ತಾರೆ. ಅದನ್ನು ನನಗೆ ಗೊತ್ತಿರೋ ಪ್ರಕಾರ ಹುಬ್ಳಿ ಇಲ್ಲ ಹಾವೇರಿ ಆ ಕಡೆ ಭಾಗದಲ್ಲಿ ಮಾಡಬೇಕು, ಯಾಕೆಂದರೆ ಮಧ್ಯ ಕರ್ನಾಟಕದಲ್ಲಿ ಮಾಡಿದರೆ ಇಲ್ಲಿಂದಲೂ ಬರೋದಕ್ಕೆ ಅನುಕೂಲ ಆಗ್ತದೆ, ನಿಮಗೆ ಮೈಸೂರು ಭಾಗ ಬೆಂಗಳೂರು ಭಾಗದಿಂದಲೂ ಆಗ್ತದೆ, ನಮಗೆ ಕೋಸ್ಟಲ್ಲು ಮತ್ತು ಶಿವಮೊಗ್ಗ ಭಾಗದಿಂದ ಆಗ್ತದೆ, ಈ ಕಡೆ ಚಿತ್ರದುರ್ಗ ಬೆಳ್ಳಾರಿ ಬಿಜಾಪುರ ಭಾಗದಿಂದ ಬರೋದ್ರಿಂದ ಮಧ್ಯ ಕರ್ನಾಟಕದಲ್ಲಿ. ಬಟ್ ಅದೇ ಐ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಹಿಸ್ಟಾರಿಕಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಹಿಂದುಳಿದ ವರ್ಗದ ಒಂದು ಸಮಾವೇಶವನ್ನು ಮಾಡಿ ಚುನಾವಣೆಗೆ ಹೋಗೋಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನನಗೆ ಅದು ಮೋಸ್ಟ್ಲಿ ಈಗ March 1st ನಾವು ಕಂಪಲ್ಸರಿ ಮಾಡಲೇಬೇಕು, ಬಿಕಾಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ March 2nd or 3rd ಎಲೆಕ್ಷನ್ ಇದನ್ನು ಡಿಕ್ಲೇರ್ ಮಾಡಿಬಿಟ್ರೆ ಆಮೇಲೆ ನಮಗೆ ಕಷ್ಟ ಆಗ್ತದೆ, ಯಾಕಂದರೆ ಆಮೇಲೆ ನಾವು ಸಮಾವೇಶಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಎಲೆಕ್ಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಮತ್ತು ಇಂಥ ಸಮಾವೇಶಗಳನ್ನು ಮಾಡೋದಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ. ಅದಕ್ಕೆ ಅಷ್ಟರೊಳಗೆ February 8 ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನೇ ವೈಯಕ್ತಿಕವಾಗಿ 15 ಬೆಳಗ್ಗೆ ರಾಹುಲ್ ಗಾಂಧಿಯವರು ಚಂಡೀಗಢ ಹತ್ರ ಪಾದಯಾತ್ರೆಯಲ್ಲಿದ್ದಾರೆ, ಇವತ್ತೆಲ್ಲ ಮುಗಿಸಿ 13th ನನ್ನ ಕಾನ್ಸ್ಟಿಟ್ಯೂನ್ಸಿ, ಯಾಕಂದರೆ ಇನ್ನೇನಾಗಿದೆ ಇಷ್ಟರೊಳಗೆ ನಾನು ಅರ್ಜಿ ಹಾಕಿದ್ದೀನಿ MLA ಸೀಟಿಗೆ ಸ್ವರೂಪಕ್ಕೆ, ಮತ್ತು ಅದನ್ನು ನನಗೆ ಕೊಡಿಸ್ಬೇಕಲ್ಲ, ಅದು ಒಂದೇ ಅರ್ಜಿ ಇದೆ ಈಗ ಸದ್ಯಕ್ಕೆ ನನಗೆ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಆದರೆ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿನ ನೋಡ್ಕೋಬೇಕು, ಹೋದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ನನಗೂ ಇಲ್ಲ ಅಂತೇಳಲ್ಲ, ನಾನು ಸೋತೆ, ಆದರೆ ಈ ಸತಿ ಗೆಲ್ತೀನಿ ಅಂತ ಒಂದು ವಿಶ್ವಾಸ ಇದೆ, ಗೆಲ್ತೀನಿ, ಅದೇನು ತೊಂದರೆ ಏನಿಲ್ಲ. ಆದರೆ ನನ್ನ ಸ್ವರ್ಭ ಕ್ಷೇತ್ರವನ್ನು ನೋಡಿಕೊಂಡು 15 ರಾಹುಲ್ ಗಾಂಧಿಯವರು ಭೇಟಿ ಮಾಡಿ ಒಂದು ಆದಷ್ಟು ಬೇಗ ಡೇಟ್ ಕೊಡಿ ಸರ್, ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ರೆಪ್ರೆಸೆಂಟೇಷನ್ನು ಹಿಂದುಳಿದ ವರ್ಗದವರು ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರಲೇಬೇಕು ಅಂತಂದರೆ ಕಂಪಲ್ಸರಿಯಾಗಿ ಮಾನ್ಯ ಸುರ್ಜೇವಾಲಾವರಿಗೆ ಮತ್ತು ಸಿದ್ದರಾಮಯ್ಯವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಕೂಡ ನಾವು ಮನವಿ ಮಾಡಿದ್ದೀವಿ ಸರ್. ಅದಕ್ಕೆ ಪಕ್ಷಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪುಷ್ಟಿ ಕೊಡ್ತದೆ ಈ ಸಮಾವೇಶ. ಆ ಸಮಾವೇಶದಲ್ಲಿ ಈಗ ಹೆಂಗೆ SC ST ಅವರಿಗೆ ಮೊನ್ನೆ 10-point ಪ್ರೋಗ್ರಾಮ್ನ ಅನೌನ್ಸ್ ಮಾಡಿ, ಕಲ್ಯಾಣ ಕರ್ನಾಟಕ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖಾರ್ಗೆಯವರು ಬಂದಾಗ ಗುಲ್ಬರ್ಗಾಲಿ ಒಂದು 10-point ಅನೌನ್ಸ್ ಮಾಡಿದ್ರು, ಗೊತ್ತಲ್ಲ ಕಲ್ಯಾಣ ಕರ್ನಾಟಕ. ಇದನ್ನು ಯಾಕೆ ಇಲ್ಲಿ ನೆನ್ಪು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮ್ಯಾನಿಫೆಸ್ಟೋ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡೋದಕ್ಕೆ ಹೋಗೋದಿಲ್ಲ, ನಿಮಗೆ ಆ ಡೀಟೇಲ್ಸ್ನ ಪರಮೇಶ್ವರ್ ಅವ್ರ ಜೊತೆಗೆ ನಾವು ಬಂದು ಅಧ್ಯಕ್ಷರ ಜೊತೆಗೆ ಹಂಚ್ಕೊಳ್ತೀನಿ.
ಆದರೆ ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮ್ಯಾನಿಫೆಸ್ಟೋ ಮತ್ತು ಅದೇ ರೀತಿ ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಮಲ್ನಾಡ ಭಾಗದಲ್ಲಿ ಮಲ್ನಾಡ್ ಕರ್ನಾಟಕ ಅಂತೇಳಿ ಕೋಸ್ಟಲ್ ಭಾಗದಲ್ಲಿ ಈ ಸರ್ತಿ ಒಂದು ಸ್ಪೆಷಾಲಿಟಿ ಏನಂದರೆ ಮ್ಯಾನಿಫೆಸ್ಟೋ ಒಂದು ಜನರಲ್ ಆಗಿರ್ತದೆ ಅದ್ರ ಜೊತೆಗೆ ಒಂದೊಂದು ಜಿಲ್ಲೆಯದು ಕೂಡ ಸಮಸ್ಯೆಗಳನ್ನು ತಾವು ತಗೊಳ್ತಾ ಇದೆ ಯಾಕೆಂದರೆ ಬಿಜಾಪುರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಮೈಸೂರಲ್ಲಿರಲ್ಲ ಮೈಸೂರಲ್ಲಿರೋ ಸಮಸ್ಯೆ ಇಲ್ಲಿಲ್ಲದೆ ಇರ್ಬೋದು ಆದರೆ ಅದನ್ನ ನೆಗ್ಲೆಕ್ಟ್ ಆಗಬಾರ್ದು ಅಂತೇಳಿ ಈಗಾಗಲೇ ಒಂದು ದೊಡ್ಡ ಟೀಮ್ ಬ್ಯಾಕ್ ಆಫ್ ಬ್ಯಾಕೆಂಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲದೂ ತಗೊಂಡಿದೆ ಇಲ್ಲೂ ಕೂಡ ಚಿಂತನ ಮಂಥನ ಅಂತೇಳಿ ಒಂದು ದಿವಸದ ಕಾರ್ಯಕ್ರಮ ತರುವಂಥ ಒಂದು ಒಂದು ಮೀಟಿಂಗೇ ಮಾಡಿಬಿಟ್ರು ಬೆಳಗ್ಗೆಯಿಂದ ಸ್ಟೇಟಲ್ಲಿ ನಾವು ಮಾಡಿದ್ವಿ ಎರಡು ದಿವಸ ಇಲ್ಲೂ ಕೂಡ ಮಾಡಿದ್ದಾರೆ ಶಿವಮೊಗ್ಗದ ಎಲ್ಲ ಜಿಲ್ಲೆಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು ಅಂತ ಒಂದು ರಿಪೋರ್ಟನ್ನು ಇವರೆಲ್ಲ ಕಳಿಸ್ಬಿಟ್ಟಿದ್ದಾರೆ ಆಗಲೇ ಅದು ನಮ್ಮ ನಮ್ಮ ಟೇಬಲ್ ಮೇಲೆ ಇದೆ ಈಗ ಅದನ್ನೆಲ್ಲ ಚರ್ಚೆ ಮಾಡಿ ಒಂದೊಂದು ಜಿಲ್ಲೆದು ಕೂಡ ನಾವು ಕೊಡಬೇಕು ಅಂತ ಹೇಳಿ ನಾವು ಅದು ಹಾಕ್ಕೊಂಡಿದ್ದೀವಿ ಸೊ ಮ್ಯಾನಿಫೆಸ್ಟೋಲ್ಲಿ ಭಾಳ ಬರ್ತದೆ ಆಮೇಲೆ ತುಂಬ ಚೆನ್ನಾಗಿರ್ತದೆ ಜನರಿಗೆ ಹತ್ತಿರ ಆಗ್ತಕ್ಕಂಥ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಯಾಕೆಂದರೆ ಮ್ಯಾನಿಫೆಸ್ಟೋ ನಾನು ಇದಕ್ಕೆ ಒಂದು ಮಾತು ಹೇಳಬೇಕಾಗುತ್ತೆ ಬಿ ಜೆ ಪಿಯವರು ಮ್ಯಾನಿಫೆಸ್ಟೋ ಮಾಡಿದ್ದಾರೆ ಅವ್ರು 300 400 ಹೇಳ್ತಿಂತ ಹೋಗ್ತಾರೆ ದಿನಕ್ಕೊಂದೊಂದು ಗುಳ್ಳೆ ಬಿಡ್ತಾ ಹೋಗ್ತಾರೆ ಆದರೆ ಅದನ್ನು ಒಂದು 10% ಇವ್ರು ಮಾಡೋಕ್ಕಾಗ್ತಾ ಇಲ್ಲ ಕಾರ್ಯಕ್ರಮ ಮನೆ ಕೊಡ್ತಾ ಇಲ್ಲ ಮನೆ ಇಲ್ಲ ಜನರಿಗೆ ಗ್ಯಾಸ್ದಂತೂ ಬಿಟ್ಟುಬಿಡ್ರಿ ಪುಕ್ಷಟೆ ಗ್ಯಾಸ್ ನಿಮ್ಗೆ ಮೋಸ್ಟ್ಲಿ ನೀವು ಕೇಳಿ ಕೇಳಿ ಬೇಜಾರಾಗಿ ನೀವು ಬಂದು ಬಂದು ನಿಮ್ಮ ಪೆನ್ನೆಲ್ಲ ಮಾಸ ಹೋಗಿರ್ಬೇಕು ಯಾಕೆಂದರೆ ಪುಕ್ಷಟೆ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂತ ಎಲ್ಲಿಗೆ ತಂದಿರ್ತಿದ್ದಾರೆ ಭಾಗ್ಯ ಜ್ಯೋತಿ ಕರೆಕ್ಟಿಗೆ ಈಗ ಮೀಟ್ರ್ ಹಾಕಿದ್ದಾರೆ ಇಷ್ಟು ಯೂನಿಟ್ ಆದಮೇಲೆ ನೀವು ದುಡ್ಡು ಕಟ್ಟಬೇಕು ಈಗ ಎಲೆಕ್ಟ್ರಿಕ್ ಕರೆಂಟು ನಾನು ಇದನ್ನು ನಿಮ್ಗೆ ಉದಾಹರಣೆ ಕೊಡಬೇಕು ಹಬ್ಬ ನಿಮ್ಮ ದಯವಿಟ್ಟು ಸರ್ ಮಾಡ್ಕೊತಾರೆ ಧನ್ಯವಾದಗಳು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಈ ಮೊನ್ನೆ ಬೀದರಲ್ಲಿ ಒಬ್ಬರು ರೈತರು ಬಂದು ನನ್ನನ್ನು ಕಂಡು ನಿನ್ನೆ ಬೆಳಗ್ಗೆ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಈಗ ಎಲೆಕ್ಟ್ರಿಕ್ ಸಿಟಿನ ಪ್ರೈವೇಟೈಸೇಷನ್ ಮಾಡಿದರು ಪಾರ್ಲಿಮೆಂಟ್ ಅಂತ ತಮಗೆ ಗೊತ್ತಿದೆ ಅವ್ರು ಹೆಂಗೆ ಅಂತ ಹೇಳಿದರು ಬಿಸ್ನೆಸ್ ಮೆಂಟಾಲಿಟಿ ಬಿ ಜೆ ಪಿಯವ್ರದ್ದು ಹೆಂಗೆ ಅಂತ ಹೇಳಿದರೆ ಈಗ ನೀರಿಗೆ ಎಂಥದ ಜನ ಎಂಥದ್ದು ಅಂತಾರಲ್ಲ ಜನ ಏನೋ ಮೀಟ್ರ್ ಹಾಕಿದ್ದಾರೆ ಒಂದೊಂದು ಮನೆಗೂ ಈಗ ಜೈ ಜಯ ನನಗೆ ಗೊತ್ತಿಲ್ಲ ಈಗ ನೋಡಿ ಅವ್ರು ಯಾಕೆ ಅದನ್ನು ಹಾಕಿದ್ದಾರೆ ಅಂದರೆ ಒಂದು ಸಿಮ್ ಕಾರ್ಡ್ ಹಾಕ್ತಾರೆ ಸಿಮ್ ಕಾರ್ಡ್ ಹಾಕಿ ಇಷ್ಟು ಲೀಟ್ರ್ ಆದಮೇಲೆ ನಿಮಗೆ ನೀರು ಕಟ್ಟಬೇಕು ಅದಾದಮೇಲೆ ಬೇಕು ಅಂದರೆ ನೀವು ಸಿಮ್ ಕಾರ್ಡ್ಗೆ ನೀವು ಇಲ್ಲಾಂದ್ರೆ ಆ ಮೀಟ್ರಿಗೆ ದುಡ್ಡು ಕಟ್ಟಿಬಿಟ್ಟು ತಗೊಳ್ಬೇಕು ಅವ್ರು ದಟ್ ಈಸ್ ದೇರ್ ಇಂಟೆನ್ಷನ್ ಈಗ ನೆಕ್ಸ್ಟು ಪಂಪ್ ಸೆಟ್ಟಿಗೆ ಬಂಗಾರಪ್ಪಜಿಯವ್ರನ್ನ ಯಾಕೆ ಇವತ್ತು ಕೂಡ ಬೀದರಲ್ಲಿ ಮೊನ್ನೆ ಒಬ್ಬ ರೈತ ಬಂದು ನನ್ನ ಮೈ ಮುಟ್ಟಿ ಮಾತಾಡಿಸಿದ್ರು ಯಾಕೆ ಮಾತಾಡಿಸಿದ್ರು ಅಂತ ಹೇಳಿದರೆ ಸರ್ ಇವತ್ತು ಏನಾದ್ರೂ ನಾವು ಹೊಲಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗದ್ದೆ ಕಡೆಗೆ ಹೋಗ್ತಾ ಇದ್ದೀವಿ ಒಂದು ದುಡಿತಾ ಇದ್ದೀವಿ ಆರ್ಥಿಕವಾಗಿ ಸ್ವಲ್ಪ ಶಕ್ತಿವಂತರಾಗಿದ್ದೀವಿ ಅಂತ ಹೇಳಿದರೆ ನಿಮ್ಮ ತಂದೆಯವರು ಪಕ್ಷಕ್ಕೆ ಕರೆಂಟ್ ಕೊಟ್ಟಿರೋದು 10 HP ಇವತ್ತು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆ ಕಾರ್ಯಕ್ರಮ 32 ವರ್ಷದಿಂದ ಇವತ್ತು ರೈತರಿಗೆ ರಕ್ಷಣೆಯಾಗಿ ಉಳಿದಿದೆ ಯಾಕೆಂದರೆ ರೈತರು ಇವತ್ತು ಹೋಗಿ ಗೊಬ್ಬರ ಹಾಕೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ 350 ರೂಪಾಯಿ 400 ರೂಪಾಯಿಗೆ ಸಿಗ್ತಕ್ಕಂಥ ನಿಮಗೆ ಗೊಬ್ಬರ ಇವತ್ತು 1800 1900 ಗ್ಯಾಸ್ ಸಿಲಿಂಡ್ರ್ 300 ನಾನು ಹೇಳ್ತಾರೆ ನಿಮ್ಮ ಮನೆಗೂ ಅಷ್ಟೇ ನಿಮ್ಮದು ಹೊಲ ಇರ್ತದೆ ನೀವು ಗದ್ದೆ ಕಡೆಗೆ ಏನಾದ್ರು ಹೋಗ್ಬೇಕಂದ್ರೆ ಅವಾಗ ನೀವು ಕೂಡ 1800 ಗ್ಯಾಸ್ ಸಿಲಿಂಡರ್ ನಿಮ್ಮ ಮನೆಯಲ್ಲೂ 300 ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ 3 ದಿವಸದ ಹಿಂದೆ ಮತ್ತೆ 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನು ಎಲೆಕ್ಷನ್ ಒಳಗೆ ಎಷ್ಟು ಜಾಸ್ತಿ ಮಾಡಿ ಎಲೆಕ್ಷನ್ಗೆ ಒಂದು 50% ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ 50 ರೂಪಾಯಿ 40 ರೂಪಾಯಿ ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್ಕಾರ ಸಂಪೂರ್ಣವಾಗಿ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಮನೆ ಕೊಡೋದಾಗಲಿ ಅದರೊಳಗೆ ಪರ್ಸೆಂಟೇಜ್ ತಿನ್ನೋಕ್ಕಾಗಲ್ಲ ಅದೇ ರೋಡು ಇಂಥ ಡೆವಲಪ್ಮೆಂಟು ಏರ್ಪೋರ್ಟು ಏರೋಪ್ಲೇನು ತೋರಿಸ್ಬಿಡ್ತಾರೆ ಒಂದು ಕಡೆಗೆ 40% ಕಮಿಷನ್ ಹೊಡಿಬೋದು ಈ ದುಡ್ಡನ್ನ ಈ ಥರ ಒಂದು ವೆಚ್ಚ ಮಾಡಿಕೊಂಡು ಅದಕ್ಕೆ ಏನೊಂದು ಬಿಸ್ನೆಸ್ ಕಂತ ಪಾರ್ಟಿ ಇವೆಲ್ಲ ಏನು ಅಂತ ಹೇಳಿದರೆ ಅವರು ಈ ದೇಶನ ಆಳತ್ತು ಬಂದಿಲ್ಲ ಈ ಎಲ್ಲ ಬಿಟ್ಟುಬಿಟ್ಟು ಆ ಕಂಟಿಲಿ ಇವತ್ತು ಸ್ಟಾರ್ಟ್ ಮಾಡಿಬಿಟ್ಟಾರೆ ಏನು ಅಂತ ಹೇಳಿದರೆ ನೀವು ಚರಂಡಿ ತೋರಿಸ್ಬಿಡ್ರಿ ಮನೆ ತೋರಿಸ್ಬಿಡ್ರಿ ಎಲ್ಲ ಮಾಡಿಬಿಡ್ರಿ ಜಿಹಾದ ಮೇಲೆ ಮಾಡಿರಿ ಅಂತ ಇವರಿಗೆ ಯೋಗ್ಯತೆ ಇದೆಯಾ ಈ ಒಂದು ರಾಜ್ಯವನ್ನು ಆಳ್ತಕ್ಕಂಥ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ ಏನಿದೆ ಎಂತ ನೀವು ನಿಜವಾಗ್ಲೂ ಇವತ್ತು ದೇವರು ಅಂತ ಹೇಳಿದರೆ ನಾನು ಹೇಳ್ತೀನಿ ನಿಜವಾಗಿರ್ತಕ್ಕಂಥ ದೇವರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ನಾನು ಅದಕ್ಕೆ ಫಸ್ಟ್ ನಾನು ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ನೀವು ಇದ್ದು ಎದ್ರ ಬಂದರೆ ಈಗ ಕೂತ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೂ ಕಾರಣ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು ಒಂದು ಕಾನ್ಸ್ಟಿಟ್ಯೂಷನ್ ಮೇಲೆ ಎಲ್ಲ ಪಕ್ಷದವರು ಕೂಡ ಸೌಹೃದತೆಯಿಂದ ಇದ್ದೀವಿ ಆದರೆ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮೇಲೆ ಕೇಳ್ರೆ ಬೇಡ್ರಿ ಓಟ್ರು ಹೇಳಿ ಒಬ್ಬ ರಾಜ್ಯ ಅಧ್ಯಕ್ಷ ಜನಪ್ರತಿನಿಧಿ ಪಾರ್ಲಿಮೆಂಟಿಗೆ ಹೋಗ್ತಾರೆ
ಇವನಿಗೆ ಆ ಪಾರ್ಲಿಮೆಂಟಲ್ಲಿ ಹೆಜ್ಜೆ ಇಡಕ್ಕೆ ಯೋಗ್ಯತೆ ಇಲ್ಲ. ಕಟೀಲ್ ಅವರಿಗೆ ನಾಚಿಕೆ ಆಗಬೇಕು. ಅವರಿಗೆ ಹಿಂದುತ್ವ ಒಂದು ಭಾವನಾತ್ಮಕ ಒಂದು ಇದರಲ್ಲಿ ಹೋಗ್ತಾರಂತ ಹೇಳಿದ್ರೆ ಇಲ್ಲ ಮುಸ್ಲಿಮ್ಸ್ನ ಅವ್ರದ್ದು ದೂರ ಇಡತಕ್ಕಂಥದ್ದು ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೆಲ್ಲ ನಿಲ್ಬೇಕಾಗುತ್ತೆ. ಈ ಸತಿ ಬದಲಾವಣೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬರ್ತದೆ. ಯಾವತ್ತೂ ಕೂಡ 70 ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳಿದ್ರೆ ನಾವು ನೀವು ಪೀಸ್ಫುಲ್ ಆಗಿದ್ದೀವಿ. ಶಿವಮೊಗ್ಗದಲ್ಲಿ ಮೊನ್ನೆ ಮತ್ತೆ ಈಗ ಇರ್ತದ Section 144 ಎಂಥ ಮಲ್ನಾಡು ಭಾಗದಲ್ಲಿ ಯಾವತ್ತೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ನಾಡು ಇವತ್ತು ಹೋಗಿ ಧರ್ಮದಲ್ಲಿ ಜಾತಿ ಭೇದ ಭಾವ ಮಾಡಿಕೊಂಡು ಇದನ್ನೆಲ್ಲ BJP ಅವರು ಕೊಡುಗೆ ಏನು ಅಂತ ಹೇಳಿದ್ರು ಇದು. ಅದಕ್ಕೆ ಇದೆಲ್ಲ ನಿಲ್ಲಬೇಕಾಗುತ್ತೆ. ಅದು ಆಗ್ತದೆ. ಈ ಸತಿ ಭಾಳ ವಾತಾವರಣ ಚೆನ್ನಾಗಿದೆ, ವಿಶ್ವಾಸ ಇದೆ. ಜನರು ಈ ಸತಿ ಏನೇ ಆಗಲಿ ಭಾವನಾತ್ಮಕ ಇದನ್ನೆಲ್ಲ ಮುಗಿದಾಯ್ತು. BJP ಅವರು ಅದೇನಿದೆ ಹಿಂದುತ್ವ ಅಜೆಂಡಾ ಅದೆಲ್ಲ ಕಚ್ಚಿ ಹೋಗಿದೆ. ಇನ್ಮೇಲೆ ಏನಿದ್ರು ಅಭಿವೃದ್ಧಿ ಪರವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೆ ಚಲಾಯಿಸ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಮತ್ತೆ ಹಿಂದುಳಿದ ವರ್ಗದವರಿಗೂ ಕೂಡ ನಾನು ಕೂಡ ಮನವಿಯನ್ನು ಮಾಡಿದ್ದೀನಿ ಪಕ್ಷದಲ್ಲಿ ಸ್ವಲ್ಪ ಹೆಚ್ಚು ಅವಕಾಶಗಳನ್ನು ಏನಾದರೂ ಇದ್ದರೆ. ಯಾಕಂದರೆ ಏನಾಗ್ತದೆ ಸ್ವಲ್ಪ ಈಗಿಲ್ಲೂ ಕೂಡ ಇವತ್ತು ಬೆಳಗ್ಗೆ ನಮಗೆ ಕೆಲವು ಲೀಡರ್ಸ್ ಹೇಳಿ ಸರ್ ಈ ಕಡೆ ಭಾಗದಲ್ಲಿ ಅಂತ. ಆದರೆ ಗೆಲ್ತಕ್ಕಂಥ ಮಾನದಂಡ ಇಟ್ಕೊಂಡು ನೀವು ಅವರಿಗೆ ಅವಕಾಶ ಇದ್ದರೆ ಕೊಡಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಅಧಿಕಾರಕ್ಕೆ ಹೋಗಲಿಲ್ಲ ಅಂದರೆ ಸೋಷಿಯಲ್ ಜಸ್ಟಿಸ್ ಕೊಡೋದಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಆಗಿಬಿಡುತ್ತೆ. ನಾನು ಇದನ್ನು ಹೇಳ್ತಾ ಇದ್ದೇನೆ. ಏನು ಬಂಗಾರಪ್ಪಾಜಿಯವರು ಏನು ಮುಖ್ಯವಾಗಿ ವಿದ್ಯುತ್ ಶಕ್ತಿ ಅಂದ್ಬಿಟ್ಟು ನೆಕ್ಸ್ಟ್ ಮೀಟ್ ಹಾಕ್ತಾರೆ. ಅದಕ್ಕೆ ಮೀಟ್ ಹಾಕಿದ ಮೇಲೆ ನೆಕ್ಸ್ಟ್ ಚಾರ್ಜ್ ಮಾಡಿಬಿಡ್ತಾರೆ. ಅವಾಗ ಜನರು ರೈತರು ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ನಾವು ನಿಲ್ಲಿಸಬೇಕು. ಆ ಕಾರ್ಯಕ್ರಮವನ್ನೆಲ್ಲ ಮುಂದಿನ ದಿನದಲ್ಲಿ ಕಂಟಿನ್ಯೂ ಅದು ಮ್ಯಾನಿಫೆಸ್ಟೋಲಿ ಮುಂದಿನ ದಿನದಲ್ಲಿ ಡೀಟೇಲ್ಸ್ನ ನಾನು ಕೊಡ್ತೀನಿ. ಇಷ್ಟು ನನ್ನ ಕಡೆಯಿಂದ ನಾನು ಸಾಕಷ್ಟು ಮಾತನ್ನು ಹಂಚ್ಕೊಂಡಿದ್ದೀನಿ ಅಂತೀನಿ. ನಾನು ಹೆಚ್ಚು ನಾನು ಮಾತಾಡೋಕ್ಕೆ ಹೋದರೆ ಏನಾದರೂ ಪ್ರಶ್ನೆಗಳಿದ್ದರೆ ನಾವು ನಾನು ನೋಡಿ ಅದನ್ನೆಲ್ಲ ನೀವು ಆ ಪ್ರಶ್ನೆನ ಮಾತಾಡ ತಗೊಳ್ಳೋದು ನಾನೇನು ಪಿಕ್ಚರೇನು ತೆಗಿತಾ ಇಲ್ಲ. ಇಲ್ಲಿ ನಾನು ಒಂದು ಪಕ್ಷದ ಅವರು ಒಂದು ಪಕ್ಷದಲ್ಲಿ ಅಭ್ಯರ್ಥಿ ಇರ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಅರ್ಜಿ ಹಾಕ್ತಿದ್ದೀನಿ. ನನಗೆ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ನಾನು ಇಟ್ಕೊಡ್ತೀನಿ ಅಷ್ಟೇ. ಅದು ನಿಮ್ಮ ಇದೇನಾಗ್ತದೆ ಭಾಳ ಡೈವರ್ಟ್ ಆಗ್ಬಿಡುತ್ತೆ. ಆ ಥರ ನೀವು ಬರೆಯೋಕ್ಕೆ ಹೋಗ್ಬೇಡಿ. ಆ ಥರ ಇಲ್ಲ. ನಮ್ಮನೆ ಪಂಚಾಯತಿ ನಮ್ಮ ಅಪ್ಪವ್ರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸೋದರ ಸವಾಲು ಬಂದು ಈ ಅಭ್ಯರ್ಥಿ ಬಗ್ಗೆ ಬರೆಯೋದು ಒಳ್ಳೇದು ಅಂತೇಳಿ ನಾನು ಪರ್ಸನಲಾಗಿ ನಿಮಗೆ ಅವರಾದರೆ ಸೋದರು ಅಂತ ಹೇಳಕ್ ಹೋಗ್ಬೇಡಿ. ಅದನ್ನು ನಮ್ಮ ತಂದೆಯವರಾಗಲೇ ನಮ್ಮನೆ ಪಂಚಾಯತಿ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನ ಬದಲಾವಣೆ ಮಾಡೋದಕ್ಕೆ ನಿಮ್ಮ ಪೇರು ಕೀಲಿ ಕೊಡೋದಕ್ಕೆ ಕಷ್ಟ ಆಗ್ತದೆ ನನಗೆ. ಅದಕ್ಕೆ ಅದು ಸ್ವಲ್ಪ ಈ ಸೋದರ ಸವಾಲು ಇವೆಲ್ಲ ಇರ್ತದಲ್ಲ ಅದನ್ನು ಹಾಕ್ಬೇಡಿ. ಯಾಕೆಂದರೆ ಅದು ಬಂಗಾರಪ್ಪಾಜಿಯವರ ಅಭಿಮಾನಿಗಳಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಆ ಇದ್ರ ಮೇಲೆ ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ಅವ್ರ ಹೆಸರಲ್ಲಿ ನಾನು ಇಲ್ಲಿದ್ದೀನಿ, ಅವ್ರು ಅಲ್ಲಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದೇನು ಭಾಳ ದೊಡ್ಡ ವಿಚಾರ ಅಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಸೀಟ್ ಕೊಟ್ಕೊಳ್ತಾರೆ, ನಮ್ಮ ಪಕ್ಷದಲ್ಲಿ ನಮಗೆ ಕೊಡ್ತಾರೆ. ನಾನು ಅರ್ಜಿ ಹಾಕ್ತೀನಿ. ಇಷ್ಟು ಮಾತ್ರ ನಾನು ಹೇಳ್ಬೋದು. ಮತ್ತೆ ಹಂಗೆ ಪಾರ್ಲಿಮೆಂಟ್ ಆಗ್ಬೋದು, ಹಂಗೆ ಅಸೆಂಬ್ಲಿ ಆಗ್ಬೋದು, ಯಾರಿಗೂ ಅಧಿಕಾರ ಕಾಂಗ್ರೆಸ್ ಕೊಡೋದಿಲ್ಲ ಬಂದು ಅಂತ ಆಲ್ರೆಡಿ ನಂದು ಪ್ರಶ್ನೆ. ಐ ಡೋಂಟ್ ಥಿಂಕ್ ನಾನು ಮೊನ್ನೆನೂ ಕೂಡ ಒಂದು ಸರ್ವೆಯಲ್ಲಿ ಕಾಂಗ್ರೆಸ್ಸಿಗೆ ಏರ್ ಮೆಜಾರಿಟಿ ಬರುತ್ತೆ ಅಂತ ಈ ಸರ್ವೆಯಲ್ಲಿ ನಮಗೂ ಕೂಡ ಬರುತ್ತೆ. ಐ ಡೋಂಟ್ ಥಿಂಕ್ ಹಂಗೆ ಇದು ಬರುತ್ತೆ ಅಂತ ಹೇಳಿದ್ರೆ ವಾತಾವರಣ ಕಾಣಿಸಲ್ಲ. ಜನರು ಈ ರಾಜ್ಯದ ಜನರು ಈ ಹಂಗೆ ಅಸೆಂಬ್ಲಿಯಲ್ಲಿ ಏನೇನು ಅನಾಹುತಗಳಾಗ್ತವೆ ಅಂತೇಳಿ ಅವರೇ ಅನುಭವಿಸ್ಬಿಟ್ಟಿದ್ದಾರೆ. ಈಗ ಉದಾಹರಣೆ 2018 ನಾವು 2023 ಅಂತೂ ಆಗಿರ್ತಕ್ಕಂಥ ಬದಲಾವಣೆಗಳು, 17 ಜನರು ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ರು ಅಧಿಕಾರಕ್ಕೋಸ್ಕರ ಇದೆಲ್ಲ ಬಂದು ಆಮೇಲೆ ಅಧಿಕಾರ ಕೊಟ್ಟ ಮೇಲೆ ಯಾವ ರೀತಿ ಜನರು ಸಫರ್ ಮಾಡಿದ್ದಾರೆ ನೋಡಿದಾಗ ಜನರು ಆ ಥರ ತೀರ್ಮಾನ ಮಾಡಲ್ಲ ಅಂತ ನಿಮ್ಗೆ ವಿಶ್ವಾಸ ಇದೆ. ಇಲ್ಲ, ನಾನು ಅದೇ ಫಸ್ಟೇ ನಾನೇ ಕಮಿಟ್ ಆದೆ. ನಾನೊಂದು ಪತ್ರವನ್ನು ಕೂಡ ಅಫಿಷಿಯಲಾಗಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರಿಗೆ ಹೋಗಿ ಮಾತಾಡಿ ವಾಪಸ್ ಬಂದು 20ನೇ ತಾರೀಕೊಳಗೆ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಾಯಕರು ಹಿಂದೆ ಮಾತಾಡಬೇಡಿ ಪ್ಲೀಸ್. ಅವರಿಗೆ ನಾನು ಕೊಡ್ತಾ ಇದ್ದೀನಿ ಗೆಲ್ಲುವ ಮಾನದಂಡ ಇಟ್ಕೊಂಡು 55% ಮತದಾರರು ಇರೋದ್ರಿಂದ ಅಷ್ಟೊಂದು ಪರ್ಸೆಂಟೇಜ್ ನಾವು ರೀಚ್ ಮಾಡಿಲ್ಲ ಯಾವತ್ತೂ ಕೂಡ. ದಯವಿಟ್ಟು ಅಷ್ಟು ರೀಚ್ ಆಗಬೇಕು ಅಂತಲ್ಲ, ಅಟ್ಲೀಸ್ಟ್ ಈ ಸತಿ ಮಾತ್ರ ಇಷ್ಟು ವರ್ಷಕ್ಕೆ ಈ ಸತಿ ಜಾಸ್ತಿ ಇರುತ್ತೆ ಅಂತೇಳಿ ವಿಶ್ವಾಸ ನನಗಿದೆ. ಆದರೆ ಗೆಲ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನಾವು ಗೆಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ನಾವು ದಡ ಸೇರೋಕ್ಕಾಗಲ್ಲ. ನಾವು ವಿ ಕಾಂಟ್ ಡೆಲಿವರ್ ಒಂದು ಈ ಆಶ್ರಯ ಮನೆಗಳೆಲ್ಲ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಕೊಟ್ಟಿಲ್ಲ ಇವರು. ಆ ಥರ ಕಾರ್ಯಕ್ರಮಗಳನ್ನು ನಾವು ನಡೆಸಬೇಕಂದ್ರೆ ಅಧಿಕಾರಕ್ಕೆ ಬರಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಆಮೇಲೆ ದೇರ್ ಆರ್ ಸೋ ಮೆನಿ ವೇಸ್, ಬೇಕಾದಷ್ಟು ಅಧಿಕಾರನ ಹಂಚ್ತಕ್ಕಂಥ ಆ ಜವಾಬ್ದಾರಿ ನಾನು ತಗೊಳ್ತೀನಿ. ಒಬ್ಬ OBC ಅಧ್ಯಕ್ಷ ಆಗಿ ಪಕ್ಷ ಅಧಿಕಾರಕ್ಕೆ ಬರೋದಲ್ಲ, ಅಧಿಕಾರ ಬಂದ ಮೇಲೆ ಅಧಿಕಾರನೂ ಕೂಡ ಅನುಭವಿಸ್ತಕ್ಕಂಥ ವ್ಯವಸ್ಥಿತವಾಗಿ ಅನುಭವಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಹಿಂದುಳಿದವರಿಗೆ ಕೊಡಬೇಕು ಅಂತ ನಾನು ಅವ್ರ ಪರವಾಗಿ ನಾನು ನಿಲ್ತೀನಿ. ಸರ್ ಕಾಲದವ್ರು ಹೇಳಿರೋದು OBC
ಮಾಡಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಅದರದ್ದೆಲ್ಲ ಒಂದ್ ಕಡೆ ಮಾಡ್ಕೊಂಡು ಹೋಗ್ಲಿ ಆದ್ರೆ ಚುನಾವಣೆಗೋಸ್ಕರನೇ ಇವರು ಮೂಗು ತುಪ್ಪ ಹಾಕಿ ಆ ಸಮಾಜದ ಮುಚ್ಕೊಂತ ಕುತ್ಕೊಳ್ಳಿ ಅಂತ ಹೇಳೋದಿದೆ ಕಾನೂನು ಕೂಡ ಬಹಿಷ್ಕರಿಸಿ ಯಾಕಂದ್ರೆ ನಮ್ಮ ದೇಶದೊಳಗೆ ಒಂದು ಕಾನೂನು ಇದೆ ಏನೇ ಕಾನೂನು ಇದನ್ನ ಇಷ್ಟು ವರ್ಷ ಮಾಡಬೇಕಾದ್ರೆ ಅದ ರೀತಿಯಲ್ಲಿ ಹಂತವಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅದು ಸರ್ಕಾರದ ಜವಾಬ್ದಾರಿ ನಾನು ಅದಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ ಆದರೆ ಅವ್ರು ಏನೇ ಮಾಡಿದ್ರು ಈಗಿರ್ತಕ್ಕಂಥ ವ್ಯವಸ್ಥೆಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅವ್ರು ಮಾಡಿದ್ರೆ ಏನು ತಪ್ಪೇನಿಲ್ಲ ಸರ್ ಸೇಮ್ ಥಿಂಗ್ ಈಗ ಚುನಾವಣೆ ಅಸೆಂಬ್ಲಿ ಚುನಾವಣೆಗೆ ಹಿಂದುಳಿದ ವರ್ಗ ಈಗ ಕಾಂಗ್ರೆಸ್ಗೆ ನೆನಪಾಗಿದೆ ಸೊ ಇದೇ ಜಿಲ್ಲಾ ಪಂಚಾಯತಿ ಕಂಟಿನ್ಯೂ ಇರುತ್ತಾ ಹಿಂಗೆ ಅಂತ ಸ್ವಾಭಾವಿಕವಾಗಿ ಎಲ್ಲರೂ ಕೇಳುತ್ತ ತಪ್ಪೇನಿಲ್ಲ ಈಗ ನನಗೆ ಒಂದು ಓಬಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇದರಲ್ಲಿ ಸ್ವಲ್ಪ ಒಂದು ಬಂದು ಮತ್ತೆ ಇದರಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನಮ್ಮ ಆಸೆ ತರ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಕೊಡ್ರಿ ಅಂತ ಹೇಳ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಸ್ವಲ್ಪ ಲೋಕಲ್ ಕಾನ್ಸಂಟ್ರೇಟೆಡ್ ಡಿಸಿಷನ್ಸ್ ಆಗೋದ್ರಿಂದ ಲೋಕಲ್ ಕ್ಷೇತ್ರವಾರು ಜಿಲ್ಲಾವಾರು ಆಗೋದ್ರಿಂದ ಅದನ್ನು ಕೂಡ ಅಲ್ಲೂ ಲೆಕ್ಕಾಚಾರ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಆದ್ರೆ ಏನಂದ್ರೆ ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಸಮಾನತೆಯನ್ನ ಕಾಪಾಡ್ಕೊಂಡು ಬರ್ತಕ್ಕಂಥದ್ದು ಸ್ವಭಾವ ಇದೆ ಅದರಲ್ಲಿ ಸಮಾನತೆ ಮೂಲಕ ಓ ಬಿ ಸಿ ಅವ್ರಿಗೆ ಹೆಚ್ಚು ಕೊಡಿ ಅಂತೇಳಿ ಒತ್ತನ್ನ ನಾನು ಕೊಟ್ಟೆ ಕೊಡ್ತೀನಿ ನಾವೆಲ್ಲ ಹೇಳ್ತಾ ಇದ್ದೀನಿ ನಾನು ಅಧಿಕಾರ ಬಂದ ಮೇಲೂ ನಾನು ಜವಾಬ್ದಾರಿ ತಗೊಳ್ತೀನಿ ವೆದರ್ ಐ ಆಮ್ ದೇರ್ ಆಸ್ ಓ ಬಿ ಸಿ ಪ್ರೆಸಿಡೆಂಟ್ ಆರ್ ನಾಟ್ ಅಂತ ನಾನು ಸುರ್ಜೇವಾಲ ಸಾಹೇಬ್ಗೂ ಹೇಳಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ಗೂ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ಗೂ ಹೇಳಿದ್ದೀನಿ ಸರ್ ನಿಮಗೆ ಇಲ್ಲಿ ಸಮಾಧಾನ ಮಾಡೋಕ್ಕಾಗಲಿಲ್ಲ ಅಂದರೆ ಅಧಿಕಾರದಲ್ಲಿ ಕೊಟ್ಟರೆ ಏನಾಗುತ್ತೆ ಮುಂದೆ ನಮಗೆ ಭವಿಷ್ಯಕ್ಕೆ ಫ್ಯೂಚರಿಗೆ ಪಾರ್ಟಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಅವ್ರು ಒಪ್ಕೊಂಡಿದ್ದಾರೆ ಅದು ಮುಂದೆ ನೋಡೋಣ ಈ ಕರಾವಳಿ ಬೆಲ್ಟಲ್ಲೆಲ್ಲ ಚುನಾವಣೆ ಬಂದಾಗ ಈ ಸರಿನೂ ಚುನಾವಣೆ ಹತ್ರ ಬರ್ತಿರೋದ್ರಿಂದ ಮಾಡ್ತಾರ ಅಂತ ನೀವೇ ಪ್ರಶ್ನೆ ಹಾಕ್ಬಿಟ್ರೆ ನೋಡಿ ನಮ್ಮ ದೇಶ ಎಲ್ಲಿಗೂ ನಿಂತಿದೆ ಅಂತೇಳಿ ನಿಮ್ ಬಾಯಲ್ಲಿ ಪ್ರಶ್ನೆನೆ ಬರಬಾರ್ದಾಗಿತ್ತು ನಿಮ್ ಬಾಯಲ್ಲಿ ಏನಂತ ಬರ್ಬೇಕಾಗಿತ್ತು ಸರ್ ಬಿಜೆಪಿಯವರು ಅಭಿವೃದ್ಧಿ ಮಾಡಿದಾರೆ ನೀವೇನ್ ಮಾಡಿದಿರಿ ಅಂತ ಕೇಳ್ಬೇಕಾಗಿತ್ತು ನೀವು ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದ್ರೆ ಇದರಂತ ದುರಂತ ಯಾರು ಇಲ್ಲ ಯಾಕೆಂದ್ರೆ ನಿಮ್ಮ ಮನಸ್ಥಿತಿನೂ ಬಿಜೆಪಿಯವರು ಎಲ್ಲಿಗೆ ತಂದಿದ್ದಾರೆ ಅಂತೇಳಿ ನೀವು ಇನ್ಮೇಲೆ ಬದಲಾವಣೆ ನಮ್ಮ ಪರವಾಗಿ ಜಾಸ್ತಿ ಬರೆದ್ಬಿಡ್ರಿ ಎಲ್ಲ ಸರಿಯಾಗುತ್ತೆ ನಾನು ಇದಕ್ಕೆ ಉತ್ತರ ಒಂದು ಕೊಡ್ತಿಲ್ಲ ನಿಮಗೆ ಪರೇಶ್ ಮೇಸ್ತ ತೀರ್ಕೊಂಡು ಐ ಥಿಂಕ್ ಬೆಸ್ಟ್ ಕಮ್ಯುನಿಟಿ ಅವರು ಕ್ರಿಶ್ಚಿಯನ್ ಮ್ಯಾನ್ ಸಿ ಅದು ಆ ತಂದೆ ತಾಯಿಗೆ ಆ ಮಗನ ಲಾಸ್ ಏನಿದೆ ದೇವ್ರು ಬಂದ್ರೂ ಸರಿ ಮಾಡೋಕ್ಕಾಗಲ್ಲ ಸಮಾಧಾನ ಕೊಡೋಕ್ಕಾಗಲ್ಲ ಆದರೆ 2018 ಚುನಾವಣೆ ಏನು ಮಾಡಿದರು ಬಿಜೆಪಿಯವರು ಅದನ್ನು ಅಸ್ತ್ರವಾಗ ತಗೊಂಡ್ರು ಶಿವಮೊಗ್ಗ ಕಾರವಾರ ಉಡುಪಿ ಮಂಗಳೂರು ಇದನ್ನೇ ಅಸ್ತ್ರವಾಗಿ ತಗೊಂಡಿದ್ದು ಆ ಸಾವಲ್ಲಿ ಚುನಾವಣೆ ಮಾಡಿದರು ಧರ್ಮ ಧರ್ಮದಲ್ಲಿ ಗಲಾಟೆ ಮಾಡಿದರು ಸೆಕ್ಷನ್ 144 ಹೊಡೆದಾಟ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಶುರು ಮಾಡಿದವ್ರು ಯಾರು ಸೊ ಈಗ ಕಾರಣ ಹುಡುಕ್ತಾ ಇದ್ದಾರೆ ಈಗ ಕಾರಣ ಹುಡುಕ್ತಾ ಇದ್ದಾರೆ ಅದು ನಿಲ್ಲಬೇಕು ಆದರೆ ಬಿಜೆಪಿಯವರು ಇನ್ನ ಮೇಲೆ ಬಾಲ ಬಿಚ್ಚಕ್ಕಾಗಲ್ಲ ಇದ್ದಾರೆ ಜನರು ಅಷ್ಟು ಊರುಕರಲ್ಲ ಭಾವನಾತ್ಮಕದಲ್ಲಿ ನಮಗೆ ಹೊಟ್ಟೆ ತುಂಬಲ್ಲ ಅನ್ನೋದು ರೈತರಿಗೂ ಗೊತ್ತಿದೆ ಬಡವರಿಗೂ ಗೊತ್ತಿದೆ ಸಾಮಾನ್ಯ ಜನರಿಗೂ ಕರ್ನಾಟಕ ರಾಜ್ಯ ಜನರಿಗೂ ಗೊತ್ತಿದೆ ಇನ್ನು ಬಿಜೆಪಿಯವರು ಭಾವನಾತ್ಮಕ ಬಾಲ ಬಿಚ್ಚತಕ್ಕಂಥದ್ದು ಅವಶ್ಯಕತೆ ಇಲ್ಲ ಆಗೋದು ಇಲ್ಲ ಅದಕ್ಕೆ ಈ ಪ್ರಶ್ನೆ ಏನಿದೆಯಲ್ಲ ಅವ್ರು ಹುಡುಕ್ತಾ ಇದ್ದಾರೆ ಆದ್ರೆ ಅದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಇಂಥ ವಿಷಯದಲ್ಲಿ ಕಾಂಗ್ರೆಸ್ ಸರಿಯಾಗಿ ಕೌಂಟರ್ ಮಾಡುವುದಿಲ್ಲ ಅನ್ನೋದು ಸಾರಿ 100% ಕೌಂಟರ್ ಮಾಡಿದ್ದಾರೆ ಪರೇಶ್ ಮೇಸ್ತ ಅದು CBI ಅವ್ರು ಕೊಟ್ಟಾಗ ಇವ್ರು ಬಿಜೆಪಿಯವ್ರು ಹೇಳ್ತಾರೆ ಇಲ್ಲ ಅದ್ರಲ್ಲಿ ಸಿದ್ದರಾಮಯ್ಯ ಇದ್ದಾಗ ತಿದ್ದಿದ್ದಾರೆ ಅಂತ ಯಾಕಂದ್ರೆ ಇವ್ರ ಹತ್ರ ಸರ್ಕಾರ ಇತ್ತು ಅದೇ ಈಶ್ವರಪ್ಪ ಅವ್ರಿಗೆ ಬಿ ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ CBI ಕೊಟ್ಟಿದ್ದ ಬಿಗರ್ ಏಜೆನ್ಸಿ ಅವ್ರು ಕೊಟ್ಟಿರೋದ ಡೌಟ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಹಿಂದುತ್ವ ತರೋದಕ್ಕೆ ಯಾಕಂದ್ರೆ ಸ್ವಾರ್ಥ ಮಾಡಿಬಿಟ್ಟಿದ್ದಾರೆ ಅವರು ಇವತ್ತು ಏನು ಆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರಲ್ಲ ಆ ಸಾವಲ್ಲಿ ಕುತ್ಕೊಂಡಿರೋದು ಜನರ ಸಹಕಾರದಿಂದ ಅಲ್ಲ ಭಾವನಾತ್ಮಕದಲ್ಲಿ ಆ ಸಾವಲ್ಲಿ ಇವತ್ತು ಹೋಗಿ ಕುತ್ಕೊಂಡಿದ್ದಾರೆ ನಮ್ಮ ರಾಜ್ಯ ಯಾಕೆ ಹಿಂಗೆ ಹೋಗಿ ಒಂದು ಆಡಳಿತ 40% 30% ಈ ಥರದ್ದೆಲ್ಲ ಏನು ನೀವು ಬರಿತಾ ಇದ್ದೀರಿ ದಿನ ಬೆಳಗ್ಗೆ ಆದ ತಕ್ಷಣ ಸ್ಯಾಂಟ್ರೋ ರವಿ ಸುಡಗಾಡೆಲ್ಲ ಇದಾವಲ್ಲ ಇವಕ್ಕೆಲ್ಲ ಏನು ಕಾರಣ ಅಂತ ಹೇಳಿದರೆ ಜನರ ವಿಶ್ವಾಸದಿಂದ ಬಂದಿರತಕ್ಕಂಥದ್ದಲ್ಲ ಶಿವಮೊಗ್ಗ ಶಾಂತಿ ಪ್ರಿಯ ಅಂತ ಒಂದು ಜಿಲ್ಲೆ ಆಗಿದ್ದು 3-4 ವರ್ಷದಲ್ಲಿ ಹೋಮಗಲಿಂಗ ಉಪಯೋಗಗಳು ಹಿಂದೂ ಮುಸ್ಲಿಂ ಒಂದು ವಿಷಯಗಳು ಬಹಳ ಇರ್ತದೆ ಆದ್ರೆ ಸರಿ ಕಾಂಗ್ರೆಸ್ ಮಾತ್ರ ಅದನ್ನ ಸರಿಯಾಗಿ ಮಾಡಿಲ್ಲ ಬಿಜೆಪಿನೇ ಹೆಚ್ಚು ಮಾಡಲಿಲ್ಲ ನವೆಂಬರ್ 28 ನನ್ನ ನೇತೃತ್ವದಲ್ಲೇ ಮಲೆನಾಡಿನ ಜನಾಕ್ರೋಶ ಅಂತ ಹೇಳಿ
ನಾವು ಮಾಡಿದ್ವಿ. ಮಲೆನಾಡಿನ ಸಮಸ್ಯೆಗಳನ್ನು ತಗೊಂಡು ಶರಾವತಿ ಬ್ಯಾಂಕ್ ವಾಟರ್ ಇದ್ರದ್ದೆಲ್ಲ ತಗೊಂಡ್ವಿ. ನಿಮ್ಮಲ್ಲಿ ದೀಪ ಬರ್ತಾ ಇದೆ, ಶರಾವತಿಯಿಂದ ಏನಾದರೂ ಕರೆಂಟ್ ಬರ್ತಾ ಇದೆ ಅಂದರೆ ಆ 58ರಲ್ಲಿ ಅವ್ರು ಜಾಗ ಖಾಲಿ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮಲ್ಲಿ ದೀಪ ಉರಿತಾ ಇತ್ತು. ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ ಬಿ ಜೆ ಪಿ, ಅವ್ರಿಗೆ ಕೇಸ್ ಹಾಕಿ ಜೈಲಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾರು ನಿಮಗೆ ದೀಪ ಕೊಟ್ಟಾರೋ ಅವರಿಗೆ ಅದ್ರ ವಿರುದ್ಧ ಒಂದು ಮಾಡಿದ್ವಿ. ಅದರೊಳಗೆ ನಮ್ಮ ಮೇನ್ ಅಜೆಂಡಾನೇ ಇದು. ಯಾವುದು ನೀವು ಹೇಳಿದ್ರಲ್ಲ, ಕರಾವಳಿ ಭಾಗದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಸೌಹಾರ್ದತೆಯನ್ನು ತರಬೇಕು, ವಾಪಸ್ಸು ನೆಲೆಸಬೇಕು ಅನ್ನೋದೇ ನಮಗೆ. ಅದನ್ನ ಪ್ರಿಂಟ್ ಮಾಡಿ ಹಾಕಿದ್ದೀವಿ ನಾವು. ಪ್ಲಸ್ ಅದಕ್ಕಿಂತ ಕರೆಕ್ಟಾಗಿ 23ನೇ ತಾರೀಕು ಕುಮಟಾದಲ್ಲಿ ಪರೇಶ್ ಮೇಸ್ತಾದ್ರು ಅದ್ರ ಅದರ ಎಂಥದೋ ಸಮಾವೇಶ, ಎಂಥ ಶಾಂತಿಯ ಸಮಾವೇಶನ ಇರೋದು ಕಾಂಗ್ರೆಸ್ನಿಂದ. ಅದು ಅವತ್ತು ಸಿದ್ದರಾಮಯ್ಯ ಅವರಿಗೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಲಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದರು, ಶಿವಮೊಗ್ಗದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿದ್ದರಾಮಯ್ಯ ಅವರು ಇಬ್ಬರೂ ಇದ್ದರು. ಇದೆಲ್ಲ ಹೋರಾಟ ಅಲ್ವೇ, ಇದೆಲ್ಲ ಹೋರಾಟ ಅಲ್ವೇ. ಮೊನ್ನೆ ಸಿದ್ದರಾಮಯ್ಯ ಅವರು ಐ ಥಿಂಕ್ 3ನೇ ತಾರೀಕು ಅನ್ಸುತ್ತೆ ಇವ್ರದ್ದು ಯಾರಕ್ಕ ನಮ್ಮ ಉಪನಾಯಕರಿಗಲ್ಲ ಐಟಿ ಕಾದರ್ ಅವ್ರ ಕ್ಷೇತ್ರದಲ್ಲಿ ಮಾಡಿ ಬಂದರು. ಇದೆಲ್ಲ ಕಾಣಿಸ್ತು, ಇದೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇದೆ. ಆಮೇಲೆ ಪ್ರಚಾರದಲ್ಲಿ ನಾವು ಎಷ್ಟು ಮಟ್ಟಿಗೆ ನೋಡಿದೀವೋ ಅದಕ್ಕೆ ನಾನು ನಿಮಗೂ ಸ್ವಲ್ಪ ಕೈ ಮುಗಿದು ಕೇಳ್ತಿದ್ದೀವಿ. ನಮ್ಮ ಮುಂಚೂಣಿಗೆ ತರಲಿ, ಈ ರಾಜ್ಯದ ಭವಿಷ್ಯಕ್ಕೋಸ್ಕರ, ನಮ್ಮ ಭವಿಷ್ಯಕ್ಕಲ್ಲ. ಸರ್, ಈಗ ಈ ಕೋಮು ಏನು ವಿಷಯ ತಂದು ಬಿ ಜೆ ಪಿ ಚುನಾವಣೆ ಹೋಗುತ್ತೆ, ಆ ವಿಷಯನ ಪ್ರತ್ಯೇಕವಾಗಿ ಕಾರ್ಯಾಚರಣೆ ನಿಲ್ಲಿಸಲು ಈ ಓ ಬಿ ಸಿ ವರ್ಗದ ಮೂಲಕವೇ ಇಲ್ಲ ಈ ಸತಿ ನಿಲ್ಲಿಸ್ತಿಲ್ಲ ಅವತ್ತಲ್ಲ ಅದನ್ನ ನಾವು ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಈ ಸಮಾವೇಶಗಳನ್ನು ಆದ ತಕ್ಷಣ ಪ್ರಣಾಳಿಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಣಾಳಿಕೆಯನ್ನು ಕೂಡ ಇಂಥ ಅಂಶಗಳನ್ನು ಮತ್ತು ರಿಸರ್ವೇಷನ್ ತಾವು ಕೇಳಿದ್ರಲ್ಲ ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಐ ಡೋಂಟ್ ಸೇ ಎನಿಥಿಂಗ್. ಈಗ ನಾನು ಹೇಳಿ ಡೈವರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದು. ಆಮೇಲೆ ನನಗೆ ಅಧ್ಯಕ್ಷ ಇದ್ದಾರೆ, ಓ ಬಿ ಸಿ ಆದರೆ ನಾನು ಅಧ್ಯಕ್ಷ, ಆದರೆ ನನಗೊಬ್ಬರು ಅಧ್ಯಕ್ಷ ಇದ್ದಾರೆ. ಇದನ್ನೆಲ್ಲದೂ ಕೂಡ ಮತದಾರರಿಗೆ ನಾವು ಯಾವ ರೀತಿ ಹೋಗಬೇಕು ಅಂತ ಈಗ ಮೋಸ್ಟ್ ಸ್ಟ್ರಾಂಗೆಸ್ಟ್ ಬೂತ್ ಕಮಿಟೀಸ್ನ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವಾಗ. ಅಂದರೆ ಮುಂಚಿನಕ್ಕಿಂತ ನಾವೇನು ಎಲ್ಲ ಕಡೆನೂ 100% ಇದ್ದೀವಿ ಅಂತಲ್ಲ, ನಮ್ಮ ನೆಟ್ವರ್ಕ್ ಚೆನ್ನಾಗಿದೆ. ಯಾಕೆ ನೆಟ್ವರ್ಕ್ ಚೆನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಪ್ರಣಾಳಿಕೆಯನ್ನು ಮನಮನೆಗೂ ತೊಗೊಂಡು ಹೋಗ್ತಕ್ಕಂಥದ್ದು, ಅದರೊಳಗೆ ಈ ವಿಚಾರಗಳನ್ನು ಕೂಡ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಹಿಂದುತ್ವ ಇವೆಲ್ಲ ಇದೆಲ್ಲ ಅವೆಲ್ಲ ನಡೆಯೋದಿಲ್ಲ. ಅದನ್ನು ನನಗೆ ಅತಿ ಭಾವನಾತ್ಮಕ ವಿಚಾರಗಳನ್ನು ದೂರ ಇಟ್ಟು ನಾವು ಮೇನ್ ಆಗಿ ಹೋಗೋದೆ ಅದನ್ನ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡು ಹೋಗ್ತಕ್ಕಂಥ ಇದನ್ನ ಓ ಬಿ ಸಿಯಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಮಂಗಳೂರು ಇನ್ಚಾರ್ಜ್, ನಾನು ಅದನ್ನ ಉತ್ತರ ನಮ್ಮ ಸ್ನೇಹಿತರಿಗೆ ಅವರು ಪ್ರಶ್ನೆ ಕಂಟಿನ್ಯೂ ಇದು ಓ ಬಿ ಸಿಯಲ್ಲಿ ಹೆಚ್ಚು ಜನರು ಜೈಲಿಗೆ ಹೋಗ್ತಾ ಇದ್ದಾರೆ ಅವರೇ ಮರ್ಡರ್ ಇದ್ರಲ್ಲೆಲ್ಲ. ನಿಮಗೆ ನಾನು ಹೇಳಬಾರ್ದು ಸಾರಿ, ಆದರೂ ಕೂಡ ನಿಮಗೆ ಹೇಳ್ತೀವಿ, ನಾನು ಬಿಲವ ಕಮ್ಯುನಿಟಿಯಿಂದ ಬರೋದು. ಮಂಗಳೂರಿಗೆ ಹೋಗಿ ಕರ್ನಾಟಕ ಪ್ರಭಾಕರಿಗೆ ಚಾಲೆಂಜ್ ಮಾಡಿದ್ರೆ ಅವರೇನು ಹೊರಗಡೆ ಬಂದು ನನ್ನ ಎದುರುಗಡೆ ಉತ್ತರ ಕೊಡೋಲ್ಲ, ಅದು ಬೇರೆ ಪ್ರಶ್ನೆ. ಆ ಕಡೆ ಭಾಗದ ಜನರಿಗೆ ಹೇಳಿದೆ ಏನಂತ ಹೇಳಿದೆ ಅಂದರೆ, 100 ಜನರು ಜೈಲಲ್ಲಿದ್ದಾರಲ್ಲ, ಅದರೊಳಗೆ 78 ಜನರು ಹಿಂದುಳಿದ ವರ್ಗದವರು ಇದ್ದಾರಲ್ಲಿ ಜೈಲಲ್ಲಿ. ಆ 78 ಜನರಲ್ಲಿ 60 ಜನರು ನನಗೆ ಇದು ಹೇಳಕ್ಕೆ ಅಸಹ್ಯ ಆಗುತ್ತೆ, ಬಿಕಾಸ್ ನಾನು ಜಾತಿ ಮೇಲೆ ಯಾವುದು ಕೂಡ ಹೇಳಲ್ಲ. ಆದರೆ ಬೇಜಾರು ಏನು ಅಂತ ಹೇಳಿದರೆ, ಪ್ರವೀಣ್ ನೆಟ್ಟೂರ್ ಸತ್ತೋದ, ಮರ್ಡರ್ ಆಯಿತು. ಹೌದಾ? ಮರ್ಡರ್ ಆದಮೇಲೆ ಈ ಬಿ ಜೆ ಪಿಯವರ ಭಾವನಾತ್ಮಕ ವಾಕರಿಕೆ ಎಲ್ಲಿ ಅಂದರೆ, ವಾಕರಿಕೆ ಅಂದರೆ ಜನರು ಎಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಅಂತ ಉದಾಹರಣೆ ನಾನು ಹೇಳೋದು. ಫಸ್ಟು ಈ ಇದ್ರದ್ದು ಹೇಳ್ಬಿಡ್ತೀವಿ, ಈ ಜೈಲೊಳಗೆ 100 ಜನರೊಳಗೆ 78 ಜನರು ಹಿಂದುಳಿದವರು, ಅದರೊಳಗೆ 60 ಜನರು ಬರೀ ಬಿಲ್ಲವಾಸಿದ್ದಾರೆ. ಏನಂತ ಉತ್ತರ ಕೊಡಬೇಕು ಅವ್ರನ್ನೆಲ್ಲ ಈ ಹಿಂದುತ್ವ ಅಜೆಂಡಾ ಅಂತ ತಗೊಂಡ್ರು? ಅವ್ರು ಜೈಲಿಂದ ಹೊರಗೆ ಬಂದ ತಕ್ಷಣ ಕನ್ನಡಕ ಪ್ರಮುಖರ ಮನೆಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಹಾರ ಹಾಕಿ ನಾಮ ಹಾಕಿ, ನಾಮ ಹಾಕ್ಬಿಡ್ರಿ ಹಾರ ಹಾಕ್ಬಿಡ್ರಿ ಅಂತ. ಜೈಲಿಂದ ಬರೋರಿಗೆ ಹಾರ ಹಾಕಿ ನಾಮ ಹಾಕ್ತಕ್ಕಂಥ ಪದ್ಧತಿ ಯಾರ್ರಿ ಮಾಡೋದು? ಮರ್ಡರ್ ಆಗಿ ಬಂದ್ಮೇಲೆ ಕೇಸ್ ಮರ್ಡರ್ ಮಾಡಬಾರ್ದಾಗಿತ್ತು. ಇದೇ ಹಿಂದೂಗಳಿಗೆ, ಇದೇ ಓ ಬಿ ಸಿ ಅವರಿಗೆ ಯಾರು ಮಾಡ್ತಾ ಇರೋದು? ನಾಯಕತ್ವ ಯಾರದ್ದು ಅದನ್ನು ವಹಿಸ್ಕೊಂಡಿದ್ದಾರೆ? ಇದೇ ಕನ್ನಡಕ ಪ್ರಭಾಕರ ಭಟ್ಟ, ಇದೇ ನಮ್ಮ ಇನ್ಕಟ್ಟಿಲ್, ಇದೇ ಬಿ ಜೆ ಪಿ ಅವರು. ಪ್ರವೀಣ್ ನಟ್ಟೂರು ತೀರ್ಕೊಂಡು ಹೋದಾಗ ಪ್ರವೀಣ್ ನವೀನ್ ಕಟೀಲಿಗೆ, ಸುನೀಲ್ ಅಲ್ಲಿ ಉಸ್ತುವಾರಿ ಮಿನಿಸ್ಟ್ರಿಗೆ, ಮತ್ತೆ ಅಲ್ಲಿ ಕನ್ನಡಕ ಪ್ರಭಾಕರಿಗೆ, ಇವ್ರು 3 ಜನರಿಗೂ ಧಿಕ್ಕಾರಕ್ಕೆ ಹೋಗಿದ್ರು. ಕಾರ್ ಪಂಚರ್ ಮಾಡಿದ್ರು, ನೀವೆಲ್ಲ ಟಿ ವಿಯಲ್ಲಿ ನೋಡಿದ್ರು, ಒಂದು ದೊಡ್ಡ ಗಲಾಟಿನ ಆಯ್ತು. ಧಿಕ್ಕಾರಕ್ಕೆ ಹೋಗಿದ್ರು ಯಾರು? ಬಿ ಜೆ ಪಿಗೆ ಅಧಿಕಾರದಲ್ಲಿ ಕೂರಿಸಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ ಆ್ಯಂಡ್ ಆರ್ ಎಸ್ ಎಸ್, ನಾಟ್ ಕಾಂಗ್ರೆಸ್. ಕಾಂಗ್ರೆಸ್ ಅವ್ರು ನಾವು ಧಿಕ್ಕಾರಕ್ಕೆ ಹೋಗಿದ್ವಾ?
ಅಂದ್ರೆ ಬಿಜೆಪಿಯ ಪಾಪದ ಕೊಡ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಅವ್ರ ಜನರೇ ಅವರಿಗೆ ಕ್ಯಾಕರ್ ಸುಗ್ಗಿತಾ ಇದ್ದಾರೆ ಅಂತ ಹೇಳಿ ನಾನು ನಿಮಗೆ ಇವತ್ತು ನೆನಪು ಮಾಡ್ತಾ ಇದ್ದೀನಿ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಒಂದು ವರ್ಡ್ ಯೂಸ್ ಮಾಡಿದೆ ನಾನು ಬೀದರಲ್ಲಿ, ಏನು ಸರ್ ಬಹಳ ಸ್ಟ್ರಾಂಗ್ ವರ್ಡ್ ಯೂಸ್ ಮಾಡಿದ್ರಿ ನಾಲಾಯಿಕು ಅಂತ ಹೇಳಿ, ಯಾರಿಗೆ ನವೀನ್ ಕಟೀಲ್ ಅವರಿಗೆ. ನಾನು ಯೂಶ್ವಲಿ ಬಹಳ ಜವಾಬ್ದಾರಿತ್ವ ಕೇಳ್ತೀನಿ ಸರ್, ನೀವೇ ಹೇಳಿ, ಅಭಿವೃದ್ಧಿ ಮೇಲೆ ಕೇಳಬೇಡಿ, ಒಂದು ಭಾವನಾತ್ಮಕದ ಮೇಲೆ ಕೇಳಿ ಅಂದ್ರೆ ಇವ್ರನ್ನ ನಾಲಾಯಕ್ ಅಂತೀರ ಏನಂತೀರ ಅಂತೇಳಿ ಅವ್ರಿಗೆ ಕೇಳಿದೆ. ಅವ್ರು ನಾನು ಹೇಳಿದ ತಪ್ಪು ಅಂದ್ರೆ ಅವ್ರು ಕರೆದು ಸನ್ಮಾನ ಮಾಡಿ ಅಂತ ನೀವು ಒಪ್ಕೊಳ್ತೀರಿ. ಪ್ರವೀಣ್ ನೆಟ್ಟೂರು ತೀರ್ಕೊಂಡ್ಮೇಲೆ ಪಾಪ ಅವನು ಒಂದು ಮನೆ ಅವ್ರು ಬಿಲ್ಲವ ಸಮಾಜದವ್ನು, ನನ್ಗೆ ಹೇಳಕ್ ಒಂಥರ ಅಸಹ್ಯ ಆಗುತ್ತೆ, ಬರೆಯಕ್ಕೆ ಹೋಗ್ಬೇಡಿ. ಆದ್ರೆ ಒಬ್ಬ ಬಡವ ಯಾವ ಸಮಾಜದವನ್ನಲ್ಲ, ಅವ್ನ ಮನೆ ಕಟ್ಕೊಂಡ್ರೆ ಅವ್ನು ಬಹಳ ಬಂಗಾರ ಆಗುತ್ತೆ. ಆದ್ರೆ ಮನೆನೂ ಕಟ್ಟಕ್ಕೆ ಒಂದು ಅರ್ಥನ ನಿಲ್ಲಿಸಿ ತಂದೆ ತಾಯಿ ಮಗನ ಕಳ್ಕೊಂಡು ಇದೇ ವ್ಯಕ್ತಿಗಳು ಅವನನ್ನ ಯಾರು ಕಷ್ಟಪಟ್ಟು ಅವ್ರನ್ನ ಅಧಿಕಾರದಲ್ಲಿ ಕೂರಿಸಿದ್ರಲ್ಲ, ಆ ಅಧಿಕಾರದಲ್ಲಿ ಇರೋರಿಗೆ ಕ್ಯಾಕರ್ ಸುಗ್ಗದ ಕಳಿಸಿದಾರೆ. ಅವತ್ತು ಕಾಂಗ್ರೆಸ್ ಒಬ್ರು ಇರಲಿಲ್ಲ ಅಲ್ಲಿ. ಅಂದ್ರೆ ಬಿಜೆಪಿಯ ಪಾಪದ ಕೊಡ ಇಂಥ ಕೆಲಸವನ್ನ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂತ ಹೇಳಿ ಉದಾಹರಣೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು, ಹಿಂದುತ್ವ ಅಜೆಂಡಾ ಟ್ರೈ ಮಾಡ್ತಾ ಇದ್ದಾರೆ. ದೇ ವಿಲ್ ನಾಟ್ ಬಿ ಸಕ್ಸಸ್ಫುಲ್ ದಿಸ್ ಟೈಮ್, ಇಟ್ ವಿಲ್ ನೆವರ್ ಬಿ ಅಂಡ್ ಇಟ್ ಶುಡಂಟ್ ಬಿ. ಯಾವುದೇ ಪಕ್ಷದವರಾಗಿ ಭಾವನಾತ್ಮಕ ಮಾಡಬಾರ್ದು, ಜನರು ವಿಶ್ವಾಸದ ಮೇಲೆ ಹೋಗ್ಬೇಕು. ಅದನ್ನ ಆಚೆ ತರಬೇಕು, ಅದನ್ನ ಮಿಸ್ ಯೂಸ್ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಬಂಗಾರಪ್ಪ ಜಿಯವರು ಬಿಜೆಪಿಗೆ ಹೋಗಿದ್ದರು, ಆ ಸಂದರ್ಭದಲ್ಲಿ ಅದೆಲ್ಲ ಸ್ವೀಪ್ ಆಯ್ತು. ಇಡೀ ರಾಜ್ಯದಲ್ಲೂ ಕೂಡ 32 ಒಂದು 82 ಬಂದು ಬಿಜೆಪಿಯವರು ಒಂದು ಕಡೆಗೆ. ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಿದ್ದ, ಆ ಎಲೆಕ್ಷನ್ ನಾನು ಸೋತೆ ಬಿಜೆಪಿಯಿಂದಾನೆ ನಿಂತಿದ್ದು. ಆದರೆ ಕೇವಲ 9 ಫಾದರ್ ಬಂದ್ಬಿಡ್ತಾರೆ. ಬಂಗಾರಪ್ಪ ಅವರು ಬಿಜೆಪಿ ಬಿಟ್ಟು ಸಮಾಜವಾದಿ ಪಾರ್ಟಿಗೆ ಬಂದು ಗೆಲ್ತಾರೆ ಎಂ ಪಿಯಲ್ಲಿ. ಅಂದರೆ ಅವ್ರು ಏನೋ ಅಂದರೂ ವಾಜಪೇಯಿ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಸರಿ ಇಲ್ಲ ವಾತಾವರಣ ಅಂದ ಮೇಲೆ ಅವರು ವಾಪಸ್ಸಲ್ಲ ಸಮಾಜವಾದಿ ಪಾರ್ಟಿಗೆ ಹೋಗ್ತಾರೆ, ಅಂದರೆ ಅಲ್ಲಿ ಬಂದರು. ಆದರೆ ಇವರಿಗೆ ಅಧಿಕಾರ ಸಿಕ್ಕ ತಕ್ಷಣ ಅಧಿಕಾರವನ್ನು ಈ ಥರದ್ರಲ್ಲಿ ದುರ್ಬಳಕೆ ಮಾಡಿಕೊಳ್ಳೋದ್ರೆ ಅವ್ರು ಸಕ್ಸಸ್ ಆದರು. ಅವರಿಗೆ ಆಸೆ ಆಕಾಂಕ್ಷೆಗಳನ್ನು ಭಾವನಾತ್ಮಕ ಒಂದು ವಿಚಾರಗಳನ್ನು ಹೋಗ್ತಕ್ಕಂಥದ್ದು ಅವ್ರು ಹೋಗ್ತಾರೆ. ಟಿಫಿನ್ ಮಾಡಿದ್ದ ಸರ್ ಬೆಳಿಗ್ಗೆ, ಅದ್ರ ಬಗ್ಗೆ ಏನಂತೆ ಸರ್? ಈಗ ಎಷ್ಟು ಜನರಿಗೆ ಮನೆ ಕೊಟ್ಟಾರಲ್ಲ ಆ ಲೆಕ್ಕ ಇಟ್ಕೊಂಡು ಅವ್ರ ಜೊತೆಗೂ ಹೋಗ್ಲಿ, ಇಲ್ಲಾಂದ್ರೆ ಆ ಅರ್ಜಿ ಹಾಕ್ಯಾರಲ್ಲ ಈ ಆಶ್ರಯ ಮನೆಗಳಿಗೆ, ಅವ್ರ ಜೊತೆನೇ ಇವ್ರು ಮಾಡೋದು ಒಳ್ಳೇದು. ಯಾಕಂದ್ರೆ ಅದು ಲೆಕ್ಕನೇ ಸಿಗಲ್ಲ. ಇದು ಸಿ ಚುನಾವಣೆ ಸಂದರ್ಭದಲ್ಲಿ ಇಂಥದ್ದು ಮಾಡಲು ಒಳ್ಳೇದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಚುನಾವಣೆ ಹತ್ರ ಇದೆ, ಅದಕ್ಕೋಸ್ಕರ ಎಷ್ಟು ವರ್ಷ ಆಯಿತು ಬೊಮ್ಮಾಯಿ ಅವರು ಸಿ ಎಂ ಆಗಿ, ಇಷ್ಟೊಳಗೆ ಮಾಡಬೇಕಾಗಿತ್ತು ಇಂಥ ಕೆಲಸಗಳ. ಅವರು ಮನುಷ್ಯರಾಗಿ ಆ ಒಂದು ಭಾವನೆ ಮೇಲೆ ನೀವು ಕೇಳಿರ್ತೀರ ಅಲ್ವಾ, ಆ ಭಾವನೆ ಮೇಲೆ ಅದೆಲ್ಲ ನ್ಯೂಟ್ರಲ್ ತರಬೇಕು, ಅಂತ ಲೆವೆಲಿಗೆ ತರಬೇಕು. ಇಂಥದ್ದು ಕೆಲಸ ಮಾಡಲಿ ಅಂಥ ಕೆಲಸ ಈಗ ಅವ್ರು ಕೇಳಿದ್ರಲ್ಲ, ಇಲ್ಲ ಭಾವನಾತ್ಮಕ ಭಾವನಾತ್ಮಕ ಇದನ್ನು ಚುನಾವಣೆಗೋಸ್ಕರ ಮತ್ತೆ ನೀವು ತಗೊಳ್ಳೋದಾದರೆ ಅದು ತಪ್ಪಾಗ್ತದೆ. ಅದು ನಾನು ಹೇಳೋದು, ನಾನು ಕೆಲಸಕ್ಕೆ ಯು ಹ್ಯಾವ್ ಟು ಎಕ್ಸೆಪ್ಟ್. ನಾನೇನು ಅವ್ರು ಹೇಳೋದೆಲ್ಲ